वेलकम टू विद्याकाशी करियर अकाडमी ऑफिशियल यूट्यूब चैनल। ಎಲ್ಲರಿಗೂ ನಮಸ್ಕಾರ, ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಧಾರವಾಡಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಮೆಹಬೂಬ್ ನಾಯ್ಕ್ ಹೋಡಿ. ಇಂದು ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ 15 ಪ್ರಶ್ನೆಗಳ ಜೊತೆಗೆ ನೂರಾರು ಅಂಶಗಳ ಬಗ್ಗೆ ಅಧ್ಯಯನ ಮಾಡೋಣ. ಅಧ್ಯಯನ ಮಾಡೋಕ್ಕಿಂತ ಮುಂಚೆ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿ ಧಾರವಾಡ ಯೂಟ್ಯೂಬ್ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಆರಂಭಿಸೋಣ. ಮೊದಲ ಪ್ರಶ್ನೆ ಯಾವುದು ಅಂತಕ್ಕಂಥದ್ದನ್ನ ಬಂದರೆ ಬ್ರುಟ್ಲ್ಯಾಂಡ್ ಆಯೋಗ. ಬ್ರುಟ್ಲ್ಯಾಂಡ್ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದನ್ನ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಪ್ಷನ್ಗಳು ಕೊಟ್ಟಿದ್ದಾರೆ ಯು ಎನ್ ಎಫ್ ಸಿ ಸಿ, ಸಿ ಬಿ ಡಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಆ್ಯಂಡ್ ಯು ಎನ್ ಸಿ ಸಿ ಡಿ ಅಂತಕ್ಕಂತಹ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಬ್ರುಟ್ಲ್ಯಾಂಡ್ ಆಯೋಗ ಅಂದರೆ ಏನು, ಬ್ರುಟ್ಲ್ಯಾಂಡ್ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥದ್ದನ್ನು ನೋಡಬೇಕಾದ್ರೆ ನೋಡಿ, 1972 ಪರಿಸರ ಮೇಲಿನ ಅಂತಾರಾಷ್ಟ್ರೀಯ ಸಮಾವೇಶ ಎಲ್ಲಿ ನಡೆದಿರುತ್ತೆ ಅಂತ ಬಂದರೆ ಸ್ಟಾಕ್ ಹೋಮ್ ಸಮಾವೇಶ ನಡೆದಿರುತ್ತೆ. ಸ್ಟಾಕ್ ಹೋಮ್ ಸಮಾವೇಶದ ತರುವಾಯ 10 ವರ್ಷದ ನಂತರ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದಂತಹ ಪುನರ್ ವಿಮರ್ಶೆ ಮಾಡಲು ಕುರಿತು ಏನಾಗುತ್ತೆ, ಹಲವಾರು ದೇಶಗಳು ಏನಾಗುತ್ತೆ ಒಗ್ಗೂಡಿಸಿ ಪರಿಸರ ಮತ್ತು ಅಭಿವೃದ್ಧಿಯ ಮೇಲಿನ ವಿಶ್ವ ಆಯೋಗ ರಚನೆ ಆಗುತ್ತೆ 1983. ಅಂದರೆ ವರ್ಲ್ಡ್ ಕಮಿಷನ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಕ್ಕಂತಹ ಒಂದು ಆಯೋಗವನ್ನು ರಚನೆ ಆಗುತ್ತೆ. ಹಲವಾರು ದೇಶದ ಮುಖಂಡರು ಭಾಗವಹಿಸಿರ್ತಾರೆ. ಎಲ್ಲಿ ಅಂತ ಬಂದರೆ ಈ 10 ವರ್ಷದ ನಂತರ, ಅಂದರೆ ಸ್ಟಾಕ್ಹೋಮ್ ಸಮಾವೇಶದ ನಂತರ ಪರಿಸರಕ್ಕೆ ಸಂಬಂಧಿಸಿದಂತಹ ಪುನರ್ ವಿಮರ್ಶೆ ಮಾಡುವ ಸಲುವಾಗಿ ಪರಿಸರ ಮತ್ತು ಅಭಿವೃದ್ಧಿಯ ಮೇಲಿನ ವಿಶ್ವ ಆಯೋಗಕ್ಕೆ ಅಂದಿನ ನಾರ್ವೆ ದೇಶದ ಪ್ರಧಾನಿಯಾದಂತಹ ಹಾರ್ಲೆಮ್ ಬ್ರುಟ್ಲ್ಯಾಂಡ್ ಅಂತಕ್ಕಂಥ ವ್ಯಕ್ತಿ ಏನಾಗ್ತಾರಂದ್ರೆ ವರ್ಲ್ಡ್ ಕಮಿಷನ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಅಧ್ಯಕ್ಷರಾಗಿರ್ತಾರೆ. ಇದಕ್ಕೆ ಜನಪ್ರಿಯವಾಗಿ ಏನಾಗುತ್ತೆ, ಜನಪ್ರಿಯವಾಗಿ ಬ್ರುಟ್ಲ್ಯಾಂಡ್ ಆಯೋಗ ಅಂತಕ್ಕಂತಹ ಹೆಸರಿನಿಂದ ನಾವು ಕರಿತೀವಿ. ಈ ಬ್ರುಟ್ಲ್ಯಾಂಡ್ ಆಯೋಗ ಅವರ್ ಕಾಮನ್ ಫ್ಯೂಚರ್ ಅಂತಕ್ಕಂತಹ ಶೀರ್ಷಿಕೆಯೊಂದಿಗೆ ಹೊರಗಡೆ ಬರುತ್ತೆ. ಇಲ್ಲಿ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತ ಬಂದರೆ, ಪರಿಸರ ನಾಶ ಎಂಬುದು ಕೇವಲ ಒಂದು ದೇಶದ ಗಡಿಯಲ್ಲಿ ಮಾತ್ರ ಸೀಮಿತವಾಗಲ್ಲ, ಪರಿಸರ ನಾಶ ಒಂದು ಗಡಿಯಿಂದ ಇನ್ನೊಂದು ಗಡಿಗೆ ವಿಸ್ತರಿಸುತ್ತಾ ನೆರೆಯ ದೇಶಕ್ಕೆ ಹೋಗುತ್ತೆ. ಹಾಗೆ ಎಲ್ಲ ಇಡೀ ಜಗತ್ತಿನ ತುಂಬೆಲ್ಲ ಏನಾಗುತ್ತೆ, ಹರಡಿ ಇಡೀ ಪರಿಸರ ನಾಶ ಆಗುತ್ತೆ. ಪರಿಸರ ನಾಶ ಅನ್ನೋದು ಏನಪ್ಪ ಅಂದರೆ ಒಂದು ಸಂಪೂರ್ಣವಾಗಿ ನಾವು ನಿಯಂತ್ರಣಗೊಳಿಸಬೇಕು ಅಂತಕ್ಕಂತಹ ಒಂದು ಮುಖ್ಯ ಅಂಶಕ್ಕೆ ಒಪ್ಪಂದವನ್ನು ಮಾಡ್ತಾರೆ. ಇದರಲ್ಲಿ ಬ್ರುಟ್ಲ್ಯಾಂಡ್ ಆಯೋಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂದರೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ವ್ಯಾಖ್ಯಾನಿಸ್ತಾರೆ. ಎಲ್ಲಿ ಅಂತ ಬಂದರೆ ಬ್ರುಟ್ಲ್ಯಾಂಡ್ ಆಯೋಗದಲ್ಲಿ. ಏನಿದು ಸುಸ್ಥಿರ ಅಭಿವೃದ್ಧಿ ಅಂದರೆ ಏನು ಅಂತ ಬಂದರೆ, ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಇಂದಿನ ಪೀಳಿಗೆಗೆ ಎಲ್ಲ ಬಯಕೆಗಳನ್ನು ಈಡೇರಿಸ್ಕೊಳ್ಳೋದು, ಜೊತೆಗೆ ಮುಂದಿನ ಪೀಳಿಗೆಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಏನು ಮಾಡಬೇಕು, ಸಂರಕ್ಷಿಸಿಕೊಂಡು ಹೋಗುವ ಮಾದರಿಯನ್ನು ಏನಂತ ಕರಿತೀವಿ ಅಂತ ಬಂದರೆ ಸುಸ್ಥಿರ ಅಭಿವೃದ್ಧಿ ಅಂತ ಕರಿತೀವಿ. ಈ ಸುಸ್ಥಿರ ಅಭಿವೃದ್ಧಿಯ ವಿಶ್ವಸಂಸ್ಥೆ 2016 ಗುರಿಗಳನ್ನು ಆಯ್ಕೆ ಮಾಡಿಕೊಂಡು 2015 2030 ತನಕ ಈ 17 ಗುರಿಗಳನ್ನು ಸಾಧಿಸುವಂತಹ ಗುರಿಯನ್ನು ಹೊಂದಿದೆ. ಯಾವುದು ಅಂತ ಬಂದರೆ ವಿಶ್ವಸಂಸ್ಥೆ ಅಂತಕ್ಕಂಥ ನೋಡ್ತೀವಿ. ಈ ಬ್ರುಟ್ಲ್ಯಾಂಡ್ ಆಯೋಗ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಬಂದರೆ ಇದು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಕ್ಕಂಥ ನೋಡ್ತೀವಿ. ಆಪ್ಷನ್ ಕೊಟ್ಟಿದ್ದಾರೆ ಯು ಎನ್ ಎಫ್ ಸಿ ಸಿ, ಸಿ ಬಿ ಡಿ ಮತ್ತು ಯು ಎನ್ ಸಿ ಸಿ ಡಿ. ಭೂ ಶೃಂಗಸಭೆ 1992 ರಿಯೋ ಡಿ ಜನೇರೋದಲ್ಲಿ ನಡೆದಂತಹ ಭೂ ಶೃಂಗಸಭೆಯಲ್ಲಿ 2 ಒಪ್ಪಂದಕ್ಕೆ ಸಹಿ ಹಾಕಿರ್ತಾರೆ, ಒಂದು ಯು ಎನ್ ಎಫ್ ಸಿ ಸಿ, ಇನ್ನೊಂದು ಸಿ ಬಿ ಡಿ. ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆಕ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥದ್ದು ಹವಾಮಾನ ಬದಲಾವಣೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಕಾಪ್ ಸಮಾವೇಶಗಳನ್ನು ಆಯೋಜನೆ ಮಾಡಬೇಕು. ಕಾಪ್ ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರೀತಾರೆ.
ಅಂದ್ರೆ 2021 ಕಾಪ್ ಸಮಾವೇಶ ಎಲ್ಲಿ ಆಯೋಜನೆ ಆಗಿದೆ ಅಂತ ಬಂದ್ರೆ ಅದು ಸ್ಕಾಟ್ಲ್ಯಾಂಡ್ ನಲ್ಲಿ. ಸಿಬಿಡಿ ಅಂತ ಬರುತ್ತೆ, ಕನ್ವೆಕ್ಷನಲ್ ಆನ್ ಬಯೋಡೈವರ್ಸಿಟಿ ಅಂತಕ್ಕಂತ ಬರುತ್ತೆ, ಬಯಾಲಜಿಕಲ್ ಡೈವರ್ಸಿಟಿ ಅಂತಕ್ಕಂಥದ್ದು. ಜೀವ ವೈವಿಧ್ಯತೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಪ್ರತಿ 2 ವರ್ಷಕ್ಕೊಮ್ಮೆ ಏನ್ ಮಾಡಬೇಕು, ಕಾಪ್ ಸಮಾವೇಶವನ್ನು ಆಯೋಜಿಸಬೇಕು ಅಂತ ಬರುತ್ತೆ. 2020 ಸಿಬಿಡಿ ಸಮಾವೇಶ ಎಲ್ಲಿ ಆಯೋಜಿಸಿದೆ ಅಂತ ಬಂದ್ರೆ ಅದು ಚೀನಾದಲ್ಲಿ ಆಯೋಜಿಸಿದೆ. ಇನ್ನೊಂದು UNCCD ಅಂತ ಬರುತ್ತೆ, ಈ ಭೂ ಶೃಂಗ ಸಭೆಯಲ್ಲಿ Agenda 21 ಅಂತಕ್ಕಂತ ಒಂದು ಪರಿಕಲ್ಪನೆ ಬರುತ್ತೆ. 21ನೇ ಶತಮಾನದಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನ ಸಾಧಿಸಬೇಕಾದ್ರೆ 20 ಕಾರ್ಯಸೂಚಿಗಳನ್ನ ಏನಂತ ಕರಿತೀವಿ ಅಂತ ಬಂದ್ರೆ Agenda 21. Agenda 21 ಅಡಿಯಲ್ಲಿ UNCCD ಅಂತ ಬರುತ್ತೆ, ಅದನ್ನ ಮರುಭೂಮೀಕರಣವನ್ನ ತಡೆಗಟ್ಟುವ ಸಲುವಾಗಿ UNCCD ಸಮಾವೇಶವನ್ನ ಆಯೋಜನೆ ಆಗುತ್ತೆ. ಇತ್ತೀಚೆಗೆ ಎಲ್ಲಂದ್ರೆ ದೆಹಲಿಯ ಸಮೀಪದ ನೋಯ್ಡಾದಲ್ಲಿ UNCCD ಸಮಾವೇಶ ಆಯೋಜನೆಗೊಂಡಿದೆ. ಇಲ್ಲಿ ಪ್ರಶ್ನೆ ಏನು ಕೇಳಿದ್ದ ಅಂತ ಬಂದ್ರೆ, ಬ್ರುಡ್ಲ್ಯಾಂಡ್ ಆಯೋಗವನ್ನು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಬಂದ್ರೆ, ಉತ್ತರ ಸಸ್ಟೇನೇಬಲ್ ಡೆವಲಪ್ಮೆಂಟ್, ಅಂದ್ರೆ ಸುಸ್ಥಿರ ಅಭಿವೃದ್ಧಿ ಅಂತಕ್ಕಂಥದನ್ನ ನೋಡ್ತೀವಿ. ಮುಂದಿನ ಪ್ರಶ್ನೆ ಯಾವುದು ಅಂತಕ್ಕಂಥದನ್ನ ಬಂದ್ರೆ, ಭೂ ಮೇಲ್ಮೈ ನೀರಿನಲ್ಲಿ ಅತಿ ದೊಡ್ಡ ಆಕಾರ ಯಾವುದು ಅಂತ, ಸರ್ಫೇಸ್ ವಾಟರ್ ಅತಿ ದೊಡ್ಡ ಆಕಾರ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ಗಳು ಕೊಟ್ಟಿದ್ದಾರೆ, ಸರೋವರ, ನದಿಗಳು, ಹಿಮಗಡ್ಡೆಗಳು, ಅಂತರ್ಜಲ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಉತ್ತರ ಸರೋವರ, ಲೇಕ್ಸ್ ಅಂತಕ್ಕಂಥದ್ದನ್ನ ನೋಡ್ತೀವಿ. ಏನಿದು ಸರೋವರ ಅಂತಕ್ಕಂಥದ್ದು ಅಂದ್ರೆ, ಭೂಮಿಯಲ್ಲಿ ಕಂಡು ಬರುವ ಒಟ್ಟು ಜಲರಾಶಿಗಳ ಜಲ ಸಮೂಹಕ್ಕೆ ಏನಂತ ಕರಿತೀವಿ, ಜಲಗೋಳ ಅಂತ ಕರಿತೀವಿ. ಅಂದ್ರೆ ಭೂಮಿಯಲ್ಲಿ, ಭೂಮಿ 71% ಅಂದ್ರೆ ಶೇಕಡ 71% ಏನಪ್ಪ ನೀರಿನಿಂದ ಆವೃತಗೊಂಡಿದೆ, 29% ಏನಪ್ಪ ಭೂಭಾಗದಿಂದ ಆವೃತಗೊಂಡಿದೆ. ಈ 71% ನೀರಿನಲ್ಲಿ 97.3% ಅಂದ್ರೆ 97.3% ಏನಪ್ಪ ಅಂದ್ರೆ ಉಪ್ಪು ನೀರಿನಿಂದ ಸಾಲ್ಟ್ ಕಂಟೆಂಟ್ ಅನ್ನ ಹೊಂದಿದೆ. ಅದರಲ್ಲಿ 2.7% ಏನಂದ್ರೆ ಸಿಹಿ ನೀರಿನಿಂದ ಕೂಡಿದೆ. ಈ 2.7 ನಲ್ಲಿ ಸಿಹಿ ನೀರಿನಲ್ಲಿ 68.17 ಅಂದ್ರೆ 68.17% ರಷ್ಟು ಅದು ಎಲ್ಲಿಂದ ಅಂತ ಬಂದ್ರೆ ಹಿಮಗಡ್ಡೆಗಳಿಂದ. 30.7% ಏನಂದ್ರೆ ಅಂತರ್ಜಲದಿಂದ. 0.3% ಅಂದ್ರೆ ಸರ್ಫೇಸ್ ವಾಟರ್ ನಿಂದ ಆವೃತಗೊಂಡಿದೆ. ಈ ಸರ್ಫೇಸ್ ವಾಟರ್ 0.3 ನಲ್ಲಿ ಸರ್ಫೇಸ್ ವಾಟರ್ ನಲ್ಲಿ 87% ಏನಂದ್ರೆ ಸರೋವರದಿಂದ ಆವೃತಗೊಂಡಿದೆ. 11% ಏನಂದ್ರೆ ಅದು ಜೌಗು ಪ್ರದೇಶದಿಂದ, ವೆಟ್ ಲ್ಯಾಂಡ್ಸ್ ನಿಂದ ಆವೃತಗೊಂಡಿದೆ. 2% ಏನು ಅಂತ ಬಂದ್ರೆ ಅದು ನದಿಗಳಿಂದ ಆವೃತಗೊಂಡಿದೆ ಅಂತಕ್ಕಂಥದನ್ನ ನೋಡ್ತೀವಿ. ಇಲ್ಲಿ ಭೂ ಮೇಲ್ಮೈನ, ಭೂಮಿಯ ಸರ್ಫೇಸ್ ವಾಟರ್ನಲ್ಲಿ ಅತಿ ದೊಡ್ಡ ಆಕಾರ ಯಾವುದು ಅಂತ ಬಂದ್ರೆ, ಉತ್ತರ ಯಾವುದು ಅಂತ ಬಂದ್ರೆ ಸರೋವರ. ನದಿಗಳು 2% ಅಲ್ಲಿ. ಇದರಲ್ಲಿ ಸಿಹಿ ನೀರಿನಲ್ಲಿ ಹಿಮಗಡ್ಡೆಗಳ ಎಷ್ಟು ಪ್ರತಿಶತ ಇದೆ ಅಂತ ಬಂದ್ರೆ 68%. ಅಂತರ್ಜಲ 30.17% ಎಲ್ಲಿ ಅಂತ ಬಂದ್ರೆ ಅದು ಸಿಹಿ ನೀರಿನಲ್ಲಿ ಬರುತ್ತೆ. ಆದ್ರೆ ಸರ್ಫೇಸ್ ವಾಟರ್ನಲ್ಲಿ ಸರೋವರ 87% ಅನ್ನ ಕಂಡು ಬರುತ್ತದೆ. ಮುಂದಿನ ಪ್ರಶ್ನೆ ಯಾವುದು ಅಂತಕ್ಕಂಥದನ್ನ ಬಂದ್ರೆ, ಆಮ್ಲ ಮಳೆಗೆ ಕಾರಣವಾಗುವ ಮಲಿನಾಕಾರಗಳು ಯಾವುವು ಅಂತ ಕೇಳಿದ್ದಾರೆ. ಆಪ್ಷನ್ ಕೊಟ್ಟಿದ್ದಾರೆ, ಸಲ್ಫರ್ ಡೈಆಕ್ಸೈಡ್, ನೈಟ್ರಸ್ ಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಅಂತ ಕೊಟ್ಟಿದ್ದಾರೆ. ಉತ್ತರ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರಸ್ ಆಕ್ಸೈಡ್ ಅಂತಕ್ಕಂಥ, ನೈಟ್ರಸ್ ಅಲ್ಲ, ನೈಟ್ರಿಕ್ ಆಮ್ಲ ಮತ್ತು ಸಲ್ಫುರಿಕ್ ಆಮ್ಲ ಅಂತಕ್ಕಂಥ ಬರುತ್ತೆ. ಆದ್ರೆ ಕಾರ್ಬನ್ ಡೈಆಕ್ಸೈಡ್ ಬರುವುದಿಲ್ಲ, ಉತ್ತರ ಎ ಕರೆಕ್ಟ್ ಆಗುತ್ತೆ. ನೋಡಿ, ಆಮ್ಲ ಮಳೆ ಅಂತ ಕರೀತಾರೆ. ಎಸಿಡ್ ರೇನ್ ಅಂತಾರೆ. ಏನಿದೆ ಎಸಿಡ್ ರೇನ್ ಅಂತ ಬಂದ್ರೆ, ಯಾವ ಮಳೆಯ ನೀರಿನಲ್ಲಿ pH ವ್ಯಾಲ್ಯೂ 5.6 ಗಿಂತ ಕಡಿಮೆ ಇರುತ್ತದೋ ಅದನ್ನು ನಾವೇನಂತ ಕರಿತೀವಿ ಅಂತ ಬಂದ್ರೆ ಆಮ್ಲ ಮಳೆ ಅಥವಾ ಆಸಿಡ್ ರೇನ್ ಅಂತ ಕರಿತೀವಿ. ಯಾವ ಮಳೆಯ ನೀರಿನಲ್ಲಿ pH ವ್ಯಾಲ್ಯೂ 5.6 ಗಿಂತ ಕಡಿಮೆ ಇರುತ್ತದೋ ಅದನ್ನು ಏನಂತ ಕರಿತೀವಿ, ಆಸಿಡ್ ರೇನ್ ಅಂತ ಕರಿತೀವಿ. ಆಸಿಡ್ ರೇನ್ ಅಂತಕ್ಕಂಥ ಪದ ಮೊದಲ ಬಾರಿಗೆ ಬಳಕೆ ಮಾಡಿದಂಥ ವಿಜ್ಞಾನಿ ಯಾರು ಅಂತ ಕೇಳಿದ್ರೆ, ರಾಬರ್ಟ್ ಹಂಗಸ್ ಅಂತಕ್ಕಂಥ ವ್ಯಕ್ತಿ ಈ ಪದವನ್ನು ಮೊದಲ ಬಾರಿಗೆ ಬಳಕೆ ಮಾಡ್ತಾನೆ. ಏನಂತ ಬಂದರೆ, ಅಂದರೆ ಪಳವಳಿ
ಜೈವಿಕ ಇಂಧನಗಳ ಘಟಕಾಂಶಗಳಾದಂತಹ ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್, ಮತ್ತೆ ಆಕ್ಸಿಜನ್, ಸಲ್ಫರ್, ಫಾಸ್ಫರಸ್, ನೈಟ್ರೋಜನ್ ಅಂತಕ್ಕಂತಹ ಮುಂತಾದ ಘಟಕಾಂಶಗಳು ಕಲ್ಲಿದ್ದಲು, ಡೀಸೆಲ್ಲು, ಪೆಟ್ರೋಲು, ಸೌದೆಗಳಲ್ಲಿ ದಹನ ಕ್ರಿಯೆ ಆಗುತ್ತೆ. ಈ ದಹನ ಕ್ರಿಯೆ ಆದ ನಂತರ ನೋಡಿ, ಅಲ್ಲಿ ಸಲ್ಫರ್ ದಹನ ಕ್ರಿಯೆಗೆ ಒಳಪಟ್ಟಾಗ ಅದನ್ನು ಉರಿಯಲು ಏನು ಬೇಕು? ಆಕ್ಸಿಜನ್ ಬೇಕು. ಸಲ್ಫರ್ ದಹನ ಕ್ರಿಯೆಗೆ ಒಳಪಟ್ಟಾಗ ಆಕ್ಸಿಜನ್ ಜೊತೆ ವರ್ತಿಸುತ್ತೆ. ಅದನ್ನೇನಾಗುತ್ತೆ? ಸಲ್ಫರ್ ಪ್ಲಸ್ ಆಕ್ಸಿಜನ್ ಈಕ್ವಲ್ ಟು ಸಲ್ಫರ್ ಡೈಆಕ್ಸೈಡ್. ಅದೇ ರೀತಿ ನೈಟ್ರೋಜನ್ ಪ್ಲಸ್ ಆಕ್ಸಿಜನ್ ಈಕ್ವಲ್ ಟು ನೈಟ್ರೋಜನ್ ಡೈಆಕ್ಸೈಡ್ ಆಗುತ್ತೆ. ಈ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಏನಾಗುತ್ತೆ ಅಂದ್ರೆ, ಭೂ ವಾತಾವರಣದಲ್ಲಿರುವಂತಹ ನೀರಾವಿ ಜೊತೆ ವರ್ತಿಸುವುದರಿಂದ, ಅಂದ್ರೆ ಸಲ್ಫರ್ ಡೈಆಕ್ಸೈಡ್ ಪ್ಲಸ್ H2O ಈಕ್ವಲ್ ಟು ಸಲ್ಫುರಿಕ್ ಆಸಿಡ್ H2SO4 ಆಗುತ್ತೆ. ನೈಟ್ರೋಜನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಜೊತೆ ಸೇರಿದಾಗ ನೈಟ್ರಿಕ್ ಆಸಿಡ್ ಆಗುತ್ತೆ, HNO3 ಅಂತಕ್ಕಂಥದ್ದು. ಈ ಸಲ್ಫುರಿಕ್ ಆಸಿಡ್ ಮತ್ತು ನೈಟ್ರಿಕ್ ಆಸಿಡ್ ಏನಾಗುತ್ತೆ ಅಂದ್ರೆ, ಮಳೆ ನೀರಿನಲ್ಲಿ ಬೆರೆದು ಅವಪಾತಕ್ಕಾಗಿ ಬೀಳುವುದೇ ಯಾವುದು ಅಂತ ಬಂದ್ರೆ ಅದು ಆಸಿಡ್ ರೇನ್ ಅಂತ ಕರೀತಾರೆ. ಆಸಿಡ್ ರೇನ್ ಕಾರಣವಾಗುವುದು ಯಾವ್ಯಾವ ಅನಿಲಗಳು ಅಂತ ಬಂದ್ರೆ, ಸಲ್ಫುರಿಕ್ ಆಸಿಡ್ ಮತ್ತು ನೈಟ್ರಿಕ್ ಆಸಿಡ್ ಅಂತಕ್ಕಂತ ನೋಡ್ತೀವಿ. ಕಾರ್ಬನ್ ಡೈಆಕ್ಸೈಡ್ ಆಮ್ಲ ಮಳೆಗೆ ಕಾರಣವಾಗದ ಮಲಿನ ಅಂತಕ್ಕಂಥದನ್ನ ನೋಡ್ತೀವಿ. ಇಲ್ಲಿ ಉತ್ತರ ಯಾವುದು ಅಂತ ಬಂದ್ರೆ ಆಪ್ಷನ್ A. ಮುಂದಿನ ಪ್ರಶ್ನೆ ಯಾವುದು ಅಂತ ಬಂದ್ರೆ, ರಾಮ್ಸರ್ ಪಟ್ಟಿಗೆ ಸೇರಿದ ಭಾರತದ ಜೌಗು ಪ್ರದೇಶಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಆಪ್ಷನ್ ಕೊಟ್ಟಿದ್ದಾರೆ 27, 37, 42, 47 ಅಂತ ಕೊಟ್ಟಿದ್ದಾರೆ. 2021 ಮಟ್ಟಿಗೆ 21 ರಾಮ್ಸರ್ ಪಟ್ಟಿಗೆ ಸೇರಿದ ಜೌಗು ಪ್ರದೇಶಗಳ ಸಂಖ್ಯೆ 42 ಅಂತಕ್ಕಂಥ ನೋಡ್ತೀವಿ. ಏನಿದು ಜೌಗು ಪ್ರದೇಶ ಅಂದ್ರೆ ಏನು? ತರಿ ಭೂಮಿ ಅಂತಂದ್ರೆ ಏನು? ವೆಟ್ಲ್ಯಾಂಡ್ ಅಂದ್ರೆ ಏನು? ಜೌಗು ಪ್ರದೇಶ ಅಂದ್ರೆ ಒಂದೇ, ತರಿ ಭೂಮಿ ಅಂದ್ರೆ ಒಂದೇ, ವೆಟ್ಲ್ಯಾಂಡ್ ಅಂದ್ರೆ ಒಂದೇ. ಅಂದ್ರೆ ಜೌಗು ಪ್ರದೇಶ ಅಂದ್ರೆ ಯಾವ ಪ್ರದೇಶದ ಮಣ್ಣು ವಾರದ 7 ಕಾಲ ಆರ್ದ್ರತೆಯಿಂದ ಕೂಡಿದ್ದರೆ ಅದನ್ನು ನಾವು ಜೌಗು ಪ್ರದೇಶ ಅಂತ ಕರಿತೀವಿ. ಅಥವಾ ಯಾವುದೇ ಹರಿವ ನೀರಾಗಲಿ, ಯಾವುದೇ ನಿಂತ ನೀರಾಗಲಿ, ಸಿಹಿ ನೀರಾಗಲಿ ಅಥವಾ ಉಪ್ಪು ನೀರಾಗಲಿ, ಶಾಶ್ವತವಾಗಿ ಕಂಡುಬರುವ, ಋತುಮಾನುಸಾರವಾಗಿ ಕಂಡುಬರುವಂತಹ ಸಸ್ಯಂಗಾರ ಪ್ರದೇಶವಾಗಿರಲಿ, ಅದರ ಕನಿಷ್ಠ ಭರತ ಅಂದರೆ ಲೋ ಟೈಡ್ ಎಷ್ಟಿರಬೇಕಂದ್ರೆ 6 ಮೀಟರ್ಗಿಂತ ಕಡಿಮೆ ಇದ್ದರೆ ಅದನ್ನು ನಾವು ಜೌಗು ಪ್ರದೇಶಗಳು ಅಥವಾ ತರಿ ಭೂಮಿಗಳು ಅಥವಾ ವೆಟ್ಲ್ಯಾಂಡ್ಸ್ ಅಂತ ಕರಿತೀವಿ. ಇದು ಸಾಮಾನ್ಯವಾಗಿ ಭೂ ಪರಿಸರ ವ್ಯವಸ್ಥೆ ಮತ್ತು ಜಲೀಯ ಪರಿಸರ ವ್ಯವಸ್ಥೆಯ ನಡುವಿನ ಸ್ಥಿತ್ಯಾಂತರ ವಲಯದಲ್ಲಿ ಕಂಡುಬರುತ್ತೆ. ಇದು ಸಾಮಾನ್ಯವಾಗಿ ಆ ಮಣ್ಣು ಹೈಡ್ರಿಕ್ ಮಣ್ಣಿನಿಂದ ಕೂಡಿರುತ್ತೆ. ಹೈಡ್ರಿಕ್ ಮಣ್ಣು ಅಂದರೆ ಅತ್ಯಧಿಕ ಪ್ರಮಾಣ ಹೈಡ್ರೋಜನ್ ಕಂಟೆಂಟ್ ಇರುತ್ತೆ, ಕಡಿಮೆ ಪ್ರಮಾಣ ಆಕ್ಸಿಜನ್ ಪ್ರಮಾಣ ಇರುತ್ತೆ. ಹೌದಾ? ಇದನ್ನ ಜೀವ ವೈವಿಧ್ಯತೆಯ ಭಂಡಾರಗಳು ಅಂತ ಕರೀತಾರೆ ಜೌಗು ಪ್ರದೇಶಗಳಿಗೆ. ಅಂದ್ರೆ ಜೌಗು ಪ್ರದೇಶಗಳು ಯಾವ್ಯಾವ ಅಂತ ಬಂದ್ರೆ, ನದಿ ಮುಖಜ ಭೂಮಿ ಆಗಿರ್ಬೋದು, ಲಗೂನ್ಸ್ಗಳಾಗಿರ್ಬೋದು, ಅಳಿವೆ ಪ್ರದೇಶಗಳಾಗಿರ್ಬೋದು, ಸಸ್ಯಂಗಾರ ಪ್ರದೇಶಗಳಾಗಿರ್ಬೋದು, ಮುಂತಾದಗಳನ್ನ ಏನಂತ ಕರೀತಾರೆ ಅಂತ ಬಂದ್ರೆ ಜೌಗು ಪ್ರದೇಶಗಳು ಅಂತ ಕರೀತಾರೆ. ಈ ಜೌಗು ಪ್ರದೇಶಗಳ ಪ್ರಾಮುಖ್ಯತೆ ಏನು ಅಂತಕ್ಕಂತನ ಬಂದ್ರೆ, ವನ್ಯಜೀವಿಗಳ ಸಂತಾನ ವೃದ್ಧಿ ಕೇಂದ್ರಗಳಾಗಿ ಮಾರ್ಪಡ್ತವೆ. ಹೌದಾ? ನೈಸರ್ಗಿಕವಾಗಿ ಜಲಶುದ್ಧೀಕಾರಕ ಘಟಕಗಳು ಇವು. ಇದರಿಂದ ಜೌಗು ಪ್ರದೇಶಗಳಿಗೆ ಏನಂತ ಕರೀತಾರೆ ಅಂದ್ರೆ, ಜೀವ ವೈವಿಧ್ಯತೆಯ ಕಿಡ್ನಿ ಅಂತ ಕರೀತಾರೆ. ಹೌದಾ? ಹಲವಾರು ಜೌಗು ಪ್ರದೇಶಗಳು ಪ್ರವಾಸ ಕೇಂದ್ರವಿಂದಾಗಿದಾವೆ. ಹಲವಾರು ಪ್ರದೇಶಗಳಿಗೆ ಜೌಗು ಪ್ರದೇಶಗಳು ಕುಡಿಯುವ ನೀರಿನ ಆಕರಗಳಾಗಿ ಪರಿಣಮಿಸಿದವೆ. ಕಡಲ ಕೊರತದಿಂದ ಸಂರಕ್ಷಿಸುವಂತಹ ಸಾಮರ್ಥ್ಯ ಅದು ಜೌಗು ಪ್ರದೇಶಕ್ಕಿದೆ. ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವಂತ ಸಾಮರ್ಥ್ಯ ಯಾವುದಕ್ಕಿದೆ ಅಂತ ಬಂದ್ರೆ ಅದು ಜೌಗು ಪ್ರದೇಶಕ್ಕಿದೆ. ಪರಿಸರ ಸಮತೋಲನವನ್ನ ಕಾಪಾಡುವಲ್ಲಿ ಜೌಗು ಪ್ರದೇಶಗಳ ಪ್ರಮುಖ ಪಾತ್ರವನ್ನು ವಹಿಸುವುದರಿಂದ ಇದೆಲ್ಲ ಜೌಗು ಪ್ರದೇಶದ ಪ್ರಾಮುಖ್ಯತೆಯನ್ನು ಅರಿತಂತ ಮನುಕುಲ ಇದನ್ನ ಜೌಗು ಪ್ರದೇಶವನ್ನ ಸಮರ್ಪಕವಾಗಿ ನಾವು ಸಂರಕ್ಷಿಸಿಕೊಳ್ಳೋಣ, ಅದನ್ನ ವಿವೇಚನಾತ್ಮಕವಾಗಿ ಬಳಸಿಕೊಳ್ಳೋಣ ಅಂತಕ್ಕಂಥ ಉದ್ದೇಶದಿಂದ ಇರಾನ್ ದೇಶದ ರಾಮ್ಸರ್ ಅಂತಕ್ಕಂತಹ ಸ್ಥಳದಲ್ಲಿ ಒಂದು ಒಪ್ಪಂದ ಆಗುತ್ತೆ. ಅದು 1971 February 2 ಅದರಿಂದ February 2 ವಿಶ್ವ ಜೌಗು ದಿನ ಅಂತ ಕರೀತಾರೆ. ವಿಶ್ವದ ಜೌಗು ದಿನ ಅಂತ ಆಚರಿಸ್ತಾರೆ ಅಂತಕ್ಕಂಥದ್ದನ್ನ ನೋಡ್ತೀವಿ. ಅಂದ್ರೆ
ಈ ಜೌಗು ಪ್ರದೇಶ 1971 ರಾಮ್ಸರ್ ಒಪ್ಪಂದದ ಅಡಿಯಲ್ಲಿ ಯಾವ ಉದ್ದೇಶದಿಂದ ಒಪ್ಪಂದ ಆಗ್ತಂತೆ ಬಂದ್ರೆ ಜೌಗು ಪ್ರದೇಶಗಳನ್ನ ಸಂರಕ್ಷಿಸಿಕೊಳ್ಳುವ ಮತ್ತು ಅದರ ವಿವೇಚನಾತ್ಮಕವಾಗಿ ಅದರ ಪ್ರಾಮುಖ್ಯತೆಯನ್ನ ಬಳಸಿಕೊಳ್ಳುವಂತಹ ಉದ್ದೇಶದಿಂದ ಇದಕ್ಕೆ ಒಪ್ಪಂದ ಆಗುತ್ತೆ. ಇಡೀ ಜಗತ್ತಿನ ತುಂಬೆಲ್ಲ ರಾಮ್ಸರ್ ಒಪ್ಪಂದದಿಂದ ಏನಪ್ಪ ಜೌಗು ಪ್ರದೇಶವನ್ನು ಅಂತ ಘೋಷಣೆ ಮಾಡೋಕ್ಕೆ ಪ್ರಾರಂಭಿಸ್ತು. ಜಗತ್ತಿನಲ್ಲಿ 2400 ಹೆಚ್ಚು ಜೌಗು ಪ್ರದೇಶಗಳು ಕಂಡು ಬರ್ತವೆ. 1981 ಭಾರತ ಏನಾಗುತ್ತೆ ಅಂದ್ರೆ ರಾಮ್ಸರ್ ಒಪ್ಪಂದದ ಭಾಗ ಆಗುತ್ತೆ. ರಾಮ್ಸರ್ ಪಟ್ಟಿಗೆ ಸೇರಿದ ಭಾರತದ ಮೊದಲ ಜೌಗು ಪ್ರದೇಶ ಯಾವುದು ಅಂತ ಬಂದ್ರೆ ಒಡಿಸ್ಸಾದ ಚಿಲ್ಕಾ ಸರೋವರ ಮತ್ತು ರಾಜಸ್ಥಾನದ ಕಿಯೋಲಾಡಿಯೋ ಘಾನಾ. ಇತ್ತೀಚೆಗೆ 42 ಯಾವುದಂತ ಬಂದ್ರೆ ಲಡಾಖಿನ ತಜುಕರ್ ಸರೋವರ ಅಂತಕ್ಕಂಥದ್ದು 42 ಜೌಗು ಪ್ರದೇಶ ಆಗಿದೆ. ರಾಮ್ಸರ್ ಪಟ್ಟಿಗೆ ಸೇರಿದ ಭಾರತದ ಅತಿ ದೊಡ್ಡ ಜೌಗು ಪ್ರದೇಶ ಯಾವುದು ಅಂತ ಬಂದ್ರೆ ಪಶ್ಚಿಮ ಬಂಗಾಳದ ಸುಂದರಬನ್ಸ್. ರಾಮ್ಸರ್ ಪಟ್ಟಿಗೆ ಸೇರಿದ ಭಾರತದ ಅತಿ ಉದ್ದ ಜೌಗು ಪ್ರದೇಶ ಯಾವುದು ಅಂತ ಬಂದ್ರೆ ಕೇರಳದ ವೆಂಬನಾಡ ಕೋಲ್. ರಾಮ್ಸರ್ ಪಟ್ಟಿಗೆ ಸೇರಿದ ಭಾರತದ ಚಿಕ್ಕ ಜೌಗು ಪ್ರದೇಶ ಯಾವುದು ಅಂತ ಬಂದ್ರೆ ರೇಣುಕಾ ಸಾಗರ್ ಹಿಮಾಚಲ ಪ್ರದೇಶ. ರಾಮ್ಸರ್ ಪಟ್ಟಿಗೆ ಸೇರಿದ ಭಾರತದ ಮಾನವ ನಿರ್ಮಿತ ಜೌಗು ಪ್ರದೇಶ ಯಾವುದು ಅಂತ ಬಂದ್ರೆ ಭೋಜ್ ವೆಟ್ಲ್ಯಾಂಡ್, ಅದು ಮಧ್ಯಪ್ರದೇಶ ಅಂತಕ್ಕಂಥದನ್ನ ನೋಡ್ಬೇಕಾಗುತ್ತೆ. ಇಲ್ಲಿ ಪ್ರಶ್ನೆ ಏನ್ ಕೇಳಿದ ಅಂತ ಬಂದ್ರೆ ರಾಮ್ಸರ್ ಪಟ್ಟಿಗೆ ಸೇರಿದ ಭಾರತದ ಜೌಗು ಪ್ರದೇಶಗಳ ಸಂಖ್ಯೆ ಎಷ್ಟು ಅಂತ ಬಂದ್ರೆ ಅದು 42 ಅಂತಕ್ಕಂಥದನ್ನ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ಯಾವುದು ಅಂತಕ್ಕಂಥದನ್ನ ಬಂದ್ರೆ ಆಪರೇಷನ್ ಥಂಡರ್ಬರ್ಡ್, ಆಪರೇಷನ್ ವೈಡ್ ನೆಟ್ ಯಾವುದಕ್ಕೆ ಸಂಬಂಧಿಸಿದೆ ಅಂತಕ್ಕಂಥ ಬಂದ್ರೆ ವನ್ಯಜೀವಿಗಳ ಅಕ್ರಮ ವಾಣಿಜ್ಯ ತಡೆಗೆ ಸಂಬಂಧಿಸಿದೆ. ನೋಡಿ, ವನ್ಯಜೀವಿ ಅಪರಾಧ ನಿಯಂತ್ರಣ ಸಂಸ್ಥೆ ಅಂತ ಇದೆ ಭಾರತದಲ್ಲಿ. 1972 ವನ್ಯಜೀವಿ ಕಾಯ್ದೆ ಅಡಿಯಲ್ಲಿ 2007 ವೈಲ್ಡ್ ಎನಿಮಲ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಅಂತಕ್ಕಂಥ ಸ್ಥಾಪನೆ ಆಗಿದೆ. ಇದರ ಉದ್ದೇಶ ಯಾವ ಉದ್ದೇಶದಿಂದ ಆಗಿದೆ ಅಂತ ಬಂದ್ರೆ ವನ್ಯಜೀವಿಗಳ ಅಕ್ರಮ ಅಪರಾಧಗಳನ್ನ ಅಥವಾ ಅಪರಾಧಗಳನ್ನ ತಡೆಗಟ್ಟುವುದೇ ಇದರ ಉದ್ದೇಶವಾಗಿದೆ. ಇದರ ಉದ್ದೇಶದಲ್ಲಿ ಏನಪ್ಪ ಅಂದ್ರೆ ವನ್ಯಜೀವಿ ಅಪರಾಧ ನಿಯಂತ್ರಣ ಸಂಸ್ಥೆ ಏನ್ ಮಾಡಿದೆ ಅಂದ್ರೆ 3 ಕಾರ್ಯಾಚರಣೆಯನ್ನ ಕೈಗೊಳ್ತು. ಒಂದು ಆಪರೇಷನ್ ಥಂಡರ್ಬರ್ಡ್, ಆಪರೇಷನ್ ಸೇವ್ ಕುರ್ಮಾ, ಆಪರೇಷನ್ ವೈಲ್ಡ್ ನೆಟ್ ಅಂತಕ್ಕಂಥದ್ದು. ಆಪರೇಷನ್ ಥಂಡರ್ಬರ್ಡ್ ಅಂದ್ರೆ ಏನು ಅಂತ ಬಂದ್ರೆ ಇಡೀ ಜಗತ್ತಿನಲ್ಲಿ ಏನಪ್ಪ ಅಂದ್ರೆ ವನ್ಯಜೀವಿಗಳ ಅಪರಾಧವನ್ನ ತಡೆಗಟ್ಟುವ ಸಲುವಾಗಿ ಇಂಟರ್ಪೋಲ್ ಅಂತಕ್ಕಂಥ ಸಂಸ್ಥೆ ಜಗತ್ತಿನ ತುಂಬೆಲ್ಲ ಏನಾಗಿತ್ತು ಒಂದು ಅಭಿಯಾನವನ್ನು ಶುರು ಮಾಡಿಕೊಂಡಿತ್ತು. ಅದರ ಇಂಟರ್ಪೋಲ್ನ ಒಂದು ಭಾಗವಾಗಿ ವನ್ಯಜೀವಿ ಅಪರಾಧ ನಿಯಂತ್ರಣ ಸಂಸ್ಥೆ ಭಾರತದಲ್ಲಿ ಆಪರೇಷನ್ ಥಂಡರ್ಬರ್ಡ್ ಅಂತಕ್ಕಂಥ ಅಭಿಯಾನವನ್ನ ಶುರು ಮಾಡಿಕೊಂಡಿತ್ತು ಇಂಟರ್ಪೋಲ್ನ ಭಾಗವಾಗಿ. ಅದನ್ನ ಆಪರೇಷನ್ ಥಂಡರ್ಬರ್ಡ್ ಅಂತ ಕರೀತಾರೆ. ಇನ್ನೊಂದು ಆಪರೇಷನ್ ಸೇವ್ ಕುರ್ಮಾ ಅಂತ ಬರುತ್ತೆ, ಆಮೆಗಳದಾವಲ್ಲ ಈ ಆಮೆಗಳನ್ನ ಕಳ್ಳ ಸಾಗಾಣಿಕೆಯನ್ನ ಮಾಡ್ತಾ ಇದ್ರು. ಆ ಕಳ್ಳ ಸಾಗಾಣಿಕೆಯನ್ನ ತಡೆಗಟ್ಟುವ ಸಲುವಾಗಿ, ಆಮೆಗಳನ್ನ ಸಂರಕ್ಷಣೆ ಮಾಡುವ ಸಲುವಾಗಿ ವನ್ಯಜೀವಿ ಅಪರಾಧ ನಿಯಂತ್ರಣ ಸಂಸ್ಥೆ ಏನ್ ಮಾಡ್ತಂದ್ರೆ ಒಂದು ಆಪರೇಷನ್ ಸೇವ್ ಕುರ್ಮಾ ಅಂತಕ್ಕಂತಹ ಒಂದು ಕಾರ್ಯಾಚರಣೆಯನ್ನ ಆಯೋಜನೆ ಮಾಡ್ತು. ಇನ್ನೊಂದು ಆಪರೇಷನ್ ವೈಡ್ ನೆಟ್ ಅಂತಕ್ಕಂಥದ್ದು, ವನ್ಯಜೀವಿ ಅಪರಾಧ ನಿಯಂತ್ರಣ ಸಂಸ್ಥೆ ಒಂದು ಹೆಜ್ಜೆ ಮುಂದೋಗಿ ಸಾಮಾಜಿಕ ಅಂದ್ರೆ ಸೋಷಿಯಲ್ ಮೀಡಿಯಾ ಅಂತ ಬರ್ತಾವಲ್ಲ, ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಏನದಾವಲ್ಲ ಅವು ಎಲ್ಲವನ್ನ ಬಳಕೆ ಮಾಡಿಕೊಂಡು ವನ್ಯಜೀವಿಗಳನ್ನ ಅಪರಾಧಗಳನ್ನ ತಡೆಗಟ್ಟುವಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸೋ ಸಲುವಾಗಿ ಏನಪ್ಪ ಅಂದ್ರೆ ಏನು ಹಮ್ಮಿಕೊಂಡಂತಹ ಕಾರ್ಯಾಚರಣೆ ಯಾವುದು ಅಂತ ಬಂದ್ರೆ ಆಪರೇಷನ್ ವೈಲ್ಡ್ ನೆಟ್ ಅಂತಕ್ಕಂತ ಬರುತ್ತೆ. ಈ 3 ಕಾರ್ಯಾಚರಣೆಯನ್ನು ಮಾಡಿದ್ರಿಂದ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟ್ ಪ್ರೋಗ್ರಾಮ್ ಅಂದ್ರೆ ವನ್ಯಜೀವಿ UNEP ವನ್ಯಜೀವಿ ಅಪರಾಧ ನಿಯಂತ್ರಣ ಸಂಸ್ಥೆಗೆ ಏಷ್ಯಾದ ಎನ್ವೈರನ್ಮೆಂಟ್ ಪ್ರಶಸ್ತಿಯನ್ನು ಕೊಟ್ಟು ಪ್ರಶಸ್ತಿ ನೀಡಿದೆ ಅಂತಕ್ಕಂಥದನ್ನ ನಾವು ನೋಡ್ತೀವಿ. ಇಲ್ಲಿ ಉತ್ತರ ಯಾವುದು ಅಂತ ಬಂದ್ರೆ ವನ್ಯಜೀವಿ ಅಕ್ರಮ ತಡೆ ಅಂತಕ್ಕಂಥದ್ದು ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ಯಾವುದು ಅಂತ ಬಂದ್ರೆ ಹುಲಿ ಗಣತಿ 2018 ಪ್ರಕಾರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಹುಲಿಯನ್ನೇ ಹೊಂದಿರುವುದಿಲ್ಲ ಎಲ್ಲಿ ಅಂತ ಕೇಳಿದ್ದಾರೆ. ನೋಡಿ, ಹುಲಿ ಅಂತಕ್ಕಂಥದ್ದು ಇದೊಂದು ಏನಂದ್ರೆ ಇದು ಒಂದು ಕೂಡ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದ. ಯಾವುದು? ಹುಲಿ.
1973 ಏಪ್ರಿಲ್ 1 ರಂದು ಹುಲಿಗಳ ಸಂರಕ್ಷಣೆ ಸಲುವಾಗಿ ಹುಲಿ ಯೋಜನೆಯನ್ನು ತಂದು ಭಾರತ. ಅದರಿಂದ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಏನು ಮಾಡ್ತಾ ಇದೆ ಅಂದರೆ 2006 ಪ್ರತಿ 4 ವರ್ಷಕ್ಕೊಮ್ಮೆ ಏನಪ್ಪ ಅಂದರೆ ಹುಲಿ ಗಣತಿಯನ್ನು ಮಾಡ್ತಾ ಇದೆ. ಈ ಹುಲಿ ಗಣತಿ ಇತ್ತೀಚೆಗೆ 2018 ಭಾರತ, ಭೂತಾನ್, ನೇಪಾಳ, ಬಾಂಗ್ಲಾ, ಮಯನ್ಮಾರ್ ದೇಶಗಳು ಸಹಭಾಗಿತ್ವದಲ್ಲಿ 2018 ಹುಲಿ ಗಣತಿಯನ್ನು ಆಯೋಜನೆ ಮಾಡಿತು. ಈ ಹುಲಿ ಗಣತಿಯ ಪ್ರಕಾರ ಭಾರತದಲ್ಲಿ 2967 ಹುಲಿಗಳು ಕಂಡು ಬರ್ತವೆ. ಅದರಲ್ಲಿ ಅತ್ಯಧಿಕ ಹುಲಿಗಳು ಕಂಡು ಬರುವಂಥ ರಾಜ್ಯ ಯಾವುದು ಅಂತ ಬಂದರೆ ಅದು ಮಧ್ಯಪ್ರದೇಶ 526, ಕರ್ನಾಟಕ 524, ಎರಡೇ ಹುಲಿಗಳು ವ್ಯತ್ಯಾಸವನ್ನು ಕಂಡು ಬರ್ತವೆ. ಅಂದರೆ ಪ್ರಾದೇಶಿಕವಾರು ನೋಡಬೇಕಾದ್ರೆ ಕೇಂದ್ರ ಭಾಗದ ಪೂರ್ವ ಘಟ್ಟ 1033, ಪಶ್ಚಿಮ ಘಟ್ಟ 981 ಹುಲಿಗಳು ಕಂಡು ಬರ್ತವೆ. ಆದರೆ ಹುಲಿಯನ್ನು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ, ಆದರೆ ಹುಲಿಯನ್ನೇ ಹೊಂದಲಾರದಂತಹ ಪ್ರದೇಶ ಯಾವುದು ಅಂತ ಬಂದರೆ ಒಂದು ದಂಪಾ ಟೈಗರ್ ರಿಸರ್ವ್ ಇನ್ ಮಿಜೋರಾಂ, ಮತ್ತು ಬಕ್ಸಾ ಟೈಗರ್ ರಿಸರ್ವ್ ವೆಸ್ಟ್ ಬೆಂಗಾಲ್, ಇನ್ನೊಂದು ಬೆಟ್ಲಾ ಅಥವಾ ಪಲಮಾವು ಅಂತಕ್ಕಂತಹ ಟೈಗರ್ ರಿಸರ್ವ್ ಎಲ್ಲಿ ಅಂತ ಬಂದರೆ ಜಾರ್ಖಂಡದಲ್ಲಿ. ಈ ಮೂರು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ, ಆದರೆ ಹುಲಿಗಳನ್ನೇ ಹೊಂದಿಲ್ಲ. ಆದ್ದರಿಂದ ಹುಲಿಯನ್ನೇ ಹೊಂದಿರಲಾರದಂಥ ರಾಜ್ಯಗಳು ಯಾವುದಂತ ಬಂದರೆ ಮಿಜೋರಾಂ ಮತ್ತು ನಾಗಾಲ್ಯಾಂಡ್ ಅಂತಕ್ಕಂಥ ಬರುತ್ತೆ. ಇಲ್ಲಿ ಪ್ರಶ್ನೆಗೆ ಉತ್ತರ ಯಾವುದಂತ ಬಂದರೆ ದಂಪಾ ಹುಲಿ ಸಂರಕ್ಷಿತ ಪ್ರದೇಶ ಮಿಜೋರಾಂ, ಮತ್ತು ಬಾಕ್ಸಾ ಪಶ್ಚಿಮ ಬಂಗಾಳ, ಮತ್ತು ಬೆಟ್ಲಾ ಮತ್ತು ಪಲಮಾವು ಹುಲಿ ಸಂರಕ್ಷಿತ ಪ್ರದೇಶ ಅದು ಯಾವುದು ಅಂತ ಬಂದರೆ ಜಾರ್ಖಂಡದಲ್ಲಿ. ಈ ಮೂರು ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ, ಆದರೆ ಅಲ್ಲಿ ಒಂದೂ ಹುಲಿಗಳು ಕಂಡು ಬರುವುದಿಲ್ಲ. ಉತ್ತರ ಯಾವುದಾಗುತ್ತೆ ಅಂತ ಬಂದರೆ ದಂಪಾ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಉತ್ತರ ಆಗುತ್ತೆ. ಇಲ್ಲಿ ಪೇರಿಯಾರ್ ಹುಲಿ ಸಂರಕ್ಷಿತ ಪ್ರದೇಶ ಕೇರಳದಲ್ಲಿ ಕಂಡು ಬರುತ್ತೆ, ಮುಂದಂತೊರೈ ಹುಲಿ ಸಂರಕ್ಷಿತ ಪ್ರದೇಶ ತಮಿಳ್ನಾಡಿನಲ್ಲಿ ಕಂಡು ಬರುತ್ತೆ, ಸತ್ಕೋಶಿಯ ಹುಲಿ ಸಂರಕ್ಷಿತ ಪ್ರದೇಶ ಒಡಿಸ್ಸಾದಲ್ಲಿ ಕಂಡು ಬರುತ್ತೆ. ಉತ್ತರ ಯಾವುದು ಅಂತ ಬಂದರೆ ದಂಪಾ ಹುಲಿ ಸಂರಕ್ಷಿತ ಪ್ರದೇಶ ಅಂತಕ್ಕಂಥದ್ದನ್ನ ನೋಡ್ತೀವಿ. ಮೈಕ್ ಕಾರ್ಯಕ್ರಮ ಯಾವುದರ ಸಂರಕ್ಷಣೆ ಸಂಬಂಧಿಸಿದೆ ಅಂತ ಕೇಳಿದರೆ ಉತ್ತರ ಏಷ್ಯಾದ ಆನೆಗಳು. ನೋಡಿ, ಆನೆನೂ ಕೂಡ ತೀವ್ರ ಅಳಿವಿನಂಚಿನಲ್ಲಿರುವಂಥ ಪ್ರಭೇದ, ಇದನ್ನು ಆನೆಗಳ ಸಂರಕ್ಷಣೆ ಮಾಡುವ ಸಲುವಾಗಿ ಭಾರತ ಸರ್ಕಾರ 1992 ಆನೆ ಯೋಜನೆಯನ್ನು ತಂದಿದೆ. ಭಾರತದ ರಾಷ್ಟ್ರೀಯ ಪಾರಂಪರಿಕ ಪ್ರಾಣಿ ಅಂತ ಘೋಷಣೆ ಮಾಡಿದೆ. ಭಾರತದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಏನು ಮಾಡ್ತಾರೆ ಅಂದರೆ ಆನೆ ಗಣತಿಯನ್ನು ಮಾಡ್ತಾರೆ. ಆನೆ ಭಾರತದಲ್ಲಿ 27,312 ಆನೆಗಳು ಭಾರತದಲ್ಲಿ ಕಂಡು ಬರ್ತವೆ. ಅತಿ ಹೆಚ್ಚು ಆನೆಗಳು ಕಂಡು ಬರುವಂಥ ರಾಜ್ಯ ಯಾವುದು ಅಂತ ಬಂದರೆ ಅದು ಕರ್ನಾಟಕ, 6,048. ದ್ವಿತೀಯ ಸ್ಥಾನದಲ್ಲಿ ಅಸ್ಸಾಂ ಇದೆ. ಹಿಂದೆ ಮೈಕ್ ಅಂತಕ್ಕಂಥದ್ದು ಸೈಟ್ಸ್ ಅಂತ ಕನ್ವೆಕ್ಷನ್ ಇಂಟರ್ನ್ಯಾಷನಲ್ ಆನ್ ಟ್ರೇಡ್ ಆನ್ ಎಂಡೇಂಜರ್ ಸ್ಪೀಸೀಸ್ ಅಂತಕ್ಕಂಥ ಸಂಸ್ಥೆ ಆನೆಗಳ ಸಂರಕ್ಷಣೆ ಮತ್ತು ಆನೆಯ ಅದರ ಉತ್ಪನ್ನಗಳನ್ನು ಕಳ್ಳ ಸಾಗಾಣಿಕೆ ಮಾಡಬಾರದು ಅಂತ ಒಂದು ಜನರಲ್ಲಿ ಏನೋ ಜಾಗೃತಿ ಮೂಡಿಸಲು ವಿಶ್ವದ ತುಂಬೆಲ್ಲ ಮೈಕ್ ಅಂತಕ್ಕಂಥ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಅಲ್ಲಿ ಅಂತ ಸೈಟ್ಸ್ ಅಂತಕ್ಕಂಥ ಸಂಸ್ಥೆಯಿಂದ ಅದು ಆನೆಗಳಿಗೆ, ಏಷ್ಯಾದ ಆನೆಗೆ ಸಂಬಂಧಿಸಿದೆ ಅಂತಕ್ಕಂಥದ್ದನ್ನ ನೋಡ್ತೀವಿ. ಮುಂದಿನ ಪ್ರಶ್ನೆ ಯಾವುದು ಅಂತಕ್ಕಂಥ ಬಂದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಹಸಿರುಮನೆ ಅನಿಲಗಳನ್ನು ಹೊರಸೂಸುವ ದೇಶ ಯಾವುದು ಅಂತ ಕೇಳಿದ್ದಾರೆ ನೋಡಿ. ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಬಂದರೆ ಹಸಿರು ಮನೆ ಅನಿಲಗಳು ಯಾವ್ಯಾವು ಅಂತ ಬಂದರೆ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ಕ್ಲೋರೋಫ್ಲೋರೋಕಾರ್ಬನ್, ಹೈಡ್ರೋಫ್ಲೋರೋಕಾರ್ಬನ್, ಫ್ಲೋರಿನೇಟೆಡ್ ಗ್ಯಾಸ್, ಪರ್ಫ್ಲೋರೋಕಾರ್ಬನ್, ನೈಟ್ರಸ್ ಆಕ್ಸೈಡ್, ಓಜನ್, ನೀರಾವಿ ಅಂತಕ್ಕಂಥದ್ದು ಒಟ್ಟು 10 ಏನಾಗ್ತವೆ ಅಂದರೆ ಒಟ್ಟು 10 ಅನಿಲಗಳು ಹಸಿರು ಮನೆ ಅನಿಲಗಳು ಆಗ್ತವೆ. ಇದು ಪ್ರತಿ ವರ್ಷ ಏನು ಮಾಡುತ್ತೆ ಅಂದರೆ ವಿಶ್ವ ಹವಾಮಾನ ಸಂಸ್ಥೆ ಗ್ರೀನ್ ಹೌಸ್ ಗ್ಯಾಸಸ್ ಬುಲೆಟಿನ್ ಅಂತಕ್ಕಂಥ ಒಂದು ವರದಿಯನ್ನು ಪ್ರಕಟ ಮಾಡುತ್ತೆ. ಅತಿ ಹೆಚ್ಚು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನು ಹೊರಸೂಸುವ ದೇಶ ಯಾವುದು ಅಂತ ಬಂದರೆ ಚೀನಾ. ದ್ವಿತೀಯ ಸ್ಥಾನದಲ್ಲಿ ಯಾವುದಿದೆ ಅಂತ ಬಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ.
ಮೂರನೇ ಸ್ಥಾನದಲ್ಲಿ ಯುರೋಪಿಯನ್ ಒಕ್ಕೂಟ, ನಾಲ್ಕನೇ ಸ್ಥಾನದಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದನ್ನು ತಿಳ್ಕೋತೀವಿ. ಇದು ಗ್ರೀನ್ ಹೌಸ್ ಗ್ಯಾಸ್ ಬುಲೆಟಿನ್ ಅಂತಕ್ಕಂಥ ವರದಿ ಪ್ರಕಟ ಮಾಡೋದು ಯಾವುದಂತ ಬಂದರೆ ವಿಶ್ವ ಹವಾಮಾನ ಸಂಸ್ಥೆ. ಇದೇ ವಿಶ್ವ ಹವಾಮಾನ ಸಂಸ್ಥೆ ಅತಿ ಹೆಚ್ಚು ಸಲ್ಫರ್ ಡೈಆಕ್ಸೈಡನ್ನು ಹೊರಸೂಸುವ ದೇಶ ಯಾವುದು ಅಂತ ಬಂದರೆ ಅದು ಭಾರತ. ಕಾರ್ಬನ್ ನೆಗೆಟಿವ್ ಕಂಟ್ರಿ ಯಾವುದು ಅಂತ ಬಂದರೆ ಅದು ಭೂತಾನ್. ಇಲ್ಲಿ ಅತಿ ಹೆಚ್ಚು ಹಸಿರು ಮನೆ ಅನಿಲಗಳನ್ನು ಹೊರಸೂಸುವ ದೇಶ ಯಾವುದು ಅಂತ ಬಂದರೆ ಚೀನಾ. ಮುಂದಿನ ಪ್ರಶ್ನೆ ಯಾವುದು ಅಂತ ಬಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪರಿಸರ ವ್ಯವಸ್ಥೆಯಲ್ಲಿ ನಡುವಿನ ಸ್ಥಿತ್ಯಾಂತರ ವಲಯಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಇಕೋಟೋನ್, ಇಕೋಟೈಪ್, ಎಕಾಲಜಿಕಲ್ ನೇಷ್, ಬಯೋ ಇಂಡಿಕೇಟರ್ ಅಂತಕ್ಕಂತಹ ನಾಲ್ಕು ಆಪ್ಷನ್ಗಳು ಕೊಟ್ಟಿದ್ದಾರೆ. ಉತ್ತರ ಎಕೋಟೋನ್. ಇದು ಎಕಾಲಜಿಕಲ್ ಟರ್ಮಿನಾಲಜಿಯಲ್ಲಿ ಬರುತ್ತವೆ. ಎಕೋಟೋನು, ಎಕೋಟೈಪು, ಎಕಾಲಜಿಕಲ್ ನಿಶು, ಬಯೋ ಇಂಡಿಕೇಟರ್, ಕೀಟೋನ್ಸು, ಎಕೋಮಾರ್ಕು, ಎಕಾಲಜಿಕಲ್ ಫುಡ್ ಪ್ರಿಂಟ್ ಅಂತಕ್ಕಂಥದ್ದು ಬರ್ತವೆ. ಇಲ್ಲಿ ಎಕೋಟೋನ್ ಅಂದರೆ ಏನು ಅಂತ ಬಂದರೆ ಇಕೋಟೋನ್, ಎಕೋ ಅಲ್ಲ ಇಕೋಟೋನ್. ಇಕೋಟೋನ್ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಪರಿಸರ ವ್ಯವಸ್ಥೆಯ ನಡುವಿನ ಸ್ಥಿತ್ಯಾಂತರ ವಲಯದಲ್ಲಿ ಕಂಡು ಬರುವುದನ್ನ ಎಕೋಟೋನ್ ಅಂತ ಕರಿತೀವಿ. ಈ ಎಕೋಟೋನ್ ಇಕೋಟೋನ್ ಎಕೋ ಅಲ್ಲ ಇಕೋ ಇಕೋಟೋನ್ ಇಕೋಟೋನ್ ಪ್ರದೇಶದಲ್ಲಿ ಅತಿ ಹೆಚ್ಚು ಜೀವ ವೈವಿಧ್ಯತೆಯನ್ನ, ಅತಿ ಹೆಚ್ಚು ಅಂದ್ರೆ ಸಂಪತ್ ಭರಿತದಿಂದ ಕೂಡಿದೆ, ಶ್ರೀಮಂತಿಕೆಯಿಂದ ಕೂಡಿದೆ. ಇದನ್ನ ಅಂಚಿನ ಪ್ರಮಾಣ ಅಂತ ಕೂಡ ಕರೀತಾರ. ಇಕೋಟೈಪ್ ಅಂತ ಕೊಟ್ಟಿದ್ದಾರೆ. ಇಕೋಟೈಪ್ ಅಂದರೆ ಒಂದೇ ಪ್ರಭೇದಕ್ಕೆ ಸೇರಿದ ಜೀವಿ ನಿರ್ದಿಷ್ಟ ಭೌಗೋಳಿಕ ವಾತಾವರಣದಲ್ಲಿ ಒಂದು ವಿಶೇಷವಾದಂಥ ಅಂಶೀಯ ಗುಣವನ್ನು ಹೊಂದಿರ್ತದೆ. ನೋಡಿ, ಇದರ ಅರ್ಥ ಏನು ಅಂತ ಬಂದರೆ ಇಲ್ಲಿ ಹುಲಿಯನ್ನು ತಗೊಳ್ರಿ, ಕರ್ನಾಟಕದ ಹುಲಿ ಮತ್ತು ಬೆಂಗಾಲ್ ಹುಲಿಗಳಿಗೆ ಕಂಪೇರ್ ಮಾಡಿದ್ರೆ ಬೆಂಗಾಲ್ ಹುಲಿ ಏನು ಮಾಡುತ್ತಂದ್ರೆ ನೀರಿನಲ್ಲಿ ಅಟ್ಯಾಕ್ ಮಾಡುತ್ತೆ. ಯಾಕಂದರೆ ಅಲ್ಲಿನ ವಾತಾವರಣಕ್ಕೆ ಹೊಂದಿರಿಕೊಂಡು ಒಂದು ಅಲ್ಲಿನ ವಾತಾವರಣಕ್ಕೆ ತಕ್ಕಂತೆ ಒಂದು ಅಂಶೀಯ ಗುಣವನ್ನು ಹೊಂದಿರುತ್ತೆ ಆ ಪ್ರಭೇದಕ್ಕೆ, ಅದನ್ನು ಇಕೋಟೈಪ್ ಅಂತ ಕರೀತಾರೆ. ಎಕಾಲಜಿಕಲ್ ನಿಶ್ ಅಂತ ಕೊಟ್ಟಿದ್ದಾರೆ ಮೂರನೇ ಆಪ್ಷನ್. ಎಕಾಲಜಿಕಲ್ ನಿಶ್ ಅಂದರೆ ಒಂದು ಜೀವಿ ಪರಿಸರ ಶಾಸ್ತ್ರದಲ್ಲಿ, ಜೀವಿ ಪರಿಸರದಲ್ಲಿ ಒಂದು ಜೀವಿಯ ಸ್ಥಾನ ಮತ್ತು ಅದರ ಪಾತ್ರದ ಬಗ್ಗೆ ಪ್ರತಿನಿಧಿಸುತ್ತೆ. ಎಕಾಲಜಿಕಲ್ ನಿಶ್ ಅಂದರೆ ಒಂದು ಜೀವಿ ತನ್ನ ಜೀವ ಪರಿಸರದಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನು ತಿಳಿಸಿಕೊಡುತ್ತೆ. ಯಾವ ಆಹಾರವನ್ನು ಸೇವಿಸಬೇಕು, ಯಾವ ರೀತಿ ಸಂತಾನ ಕ್ರಿಯೆಯನ್ನು ನಿಲ್ಲಿಸಬೇಕು, ಅದು ಎಲ್ಲಿ ವಾಸನೆಲೆಯನ್ನು ಹೊಂದಬೇಕು ಅನ್ನೋದನ್ನು ತಿಳಿಸಿಕೊಡೋದು ಯಾವುದು ಅಂತ ಬಂದರೆ ಎಕಾಲಜಿಕಲ್ ನಿಶ್. ಇನ್ನೊಂದು ಬಯೋ ಇಂಡಿಕೇಟರ್ ಅಂತ ಕೊಟ್ಟಿದ್ದಾರೆ ನಾಲ್ಕನೇ ಆಪ್ಷನ್. ಈ ಬಯೋ ಇಂಡಿಕೇಟರ್ ಪರಿಸರದಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಸೂಚಿಸುವಂತಹ ಜೈವಿಕ ಸೂಚಕಗಳೇನಪ್ಪ ಅಂದರೆ ಬಯೋ ಇಂಡಿಕೇಟರ್ಸ್ ಅಂತ ಕರೀತಾರೆ. ಈ ಕಲ್ಲು ನೋಡಿ, ಲಿಚೆನ್ಸು ಆಲ್ಗೆ ಮತ್ತು ಫಲಗೈಯವ ಫಂಗೈ ಆಲ್ಗೆ ಮತ್ತು ಫಂಗೈಯ ಅನುವರ್ತನದಿಂದ ಆಗಿರುತ್ತೆ. ಒಂದು ಕಲ್ಲು ಹೂವಲ್ಲಿ ಬೆಳೆದಿದೆ ಅಂತ ಬಂದರೆ ಇದು ಏನಪ್ಪ ಅತಿ ಹೆಚ್ಚು ವಾಯು ಮಾಲಿನ್ಯ ಅಂದರೆ ಸಲ್ಫರ್ ಡೈಆಕ್ಸೈಡ್ ಶೋಷಿಸ್ತಾ ಇದೆ ಅಂತಕ್ಕಂಥ ಗುರುತಿಸುತ್ತೆ. ಇನ್ನೊಂದು ಬಸವನ ಹುಳ ಅಂತ ಬರುತ್ತೆ. ಅದು ಬಸವನ ಹುಳ ಅಲ್ಲಿ ಇತ್ತಂದ್ರೆ ಅದು ಜಲಮಾಲಿನ್ಯದ ಬಗ್ಗೆ ತಿಳಿಸಿಕೊಡುತ್ತೆ. ಇನ್ನೊಂದು ಹವಳ ಜೀವಿಗಳು ಅಂತ ಬಂದರೆ ಕೋರಲ್, ಅವು ಜಾಗತಿಕ ತಾಪಮಾನದ ಬಗ್ಗೆ ಸೂಚಿಸುತ್ತೆ. ಇವನ್ನ ಏನಂತ ಕರೀತಾರೆ ಅಂದರೆ ಬಯೋ ಇಂಡಿಕೇಟರ್ ಅಂತ ಕರೀತಾರೆ. ಇದರ ಉತ್ತರ ಯಾವುದು ಅಂತ ಬಂದರೆ ಇಕೋಟೋನ್ ಅಂತಕ್ಕಂಥದ್ದನ್ನ ನೋಡ್ತೀವಿ. ಡೌನ್ಸ್ ಹುಲ್ಲುಗಾವಲು ಪ್ರದೇಶ ಕಂಡು ಬರುವ ದೇಶ ಯಾವುದು ಅಂತ ಕೇಳಿದರೆ ಉತ್ತರ ಆಸ್ಟ್ರೇಲಿಯಾ. ಈ ಹುಲ್ಲುಗಾವಲು ಅನ್ನೋದು ಈ ಗ್ರಾಸ್ ಲ್ಯಾಂಡ್ ಅಂತದ್ದು ಏನಪ್ಪ ಅಂದ್ರೆ ಬಯೋಮ್ಸ್ನ ಒಂದು ಪಾರ್ಟ್ ಬರುತ್ತೆ. ಬಯೋಮ್ಸ್ಗೆ ಉದಾಹರಣೆ ಅಂದ್ರೆ ಜೀವಿ ಸಮೂಹಕ್ಕೆ ಒಂದು ಉದಾಹರಣೆ ಆಗುತ್ತೆ. ಒಂದೇ ಹವಗುಣವನ್ನು ಹೊಂದಿರುವ ವಿಶಾಲವಾದ ಭೂ ಪ್ರದೇಶದಲ್ಲಿ ಕಂಡು ಬರುವ ಪರಿಸರ ವ್ಯವಸ್ಥೆಯನ್ನ ಜೀವಿ ಸಮೂಹ ಅಂತ ಕರೀತಾರೆ. ಆ ಜೀವ ಸಮೂಹಕ್ಕೆ ಉದಾಹರಣೆ ಯಾವುದು ಅಂತ ಬಂದ್ರೆ ಇದು ಹುಲ್ಲುಗಾವಲು. ಈ ಹುಲ್ಲುಗಾವಲು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೀತಾರೆ. ಪೈರೀಸ್ ಹುಲ್ಲುಗಾವಲು ಅಂತ ಕರೆಯಲ್ಪಡುವ ದೇಶ ಯಾವುದಂದ್ರೆ ಉತ್ತರ ಅಮೇರಿಕಾ. ಪಂಪಾಸ್ ಅನ್ನೋದು ದಕ್ಷಿಣ ಅಮೇರಿಕಾ. ಕಾಂಪೋಸ್ ಅನ್ನೋದು ಬ್ರೆಜಿಲ್ನಲ್ಲಿ ಕಂಡುಬರುತ್ತೆ. ಲಾಲೋಸ್ ಅನ್ನೋದು ವೆನ್ಯೂಜುಲಾದಲ್ಲಿ ಕಂಡುಬರುತ್ತೆ. ಡೌನ್ಸ್ ಅನ್ನೋದು ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತೆ. ವೆಲ್ಡ್ಸ್ ಅನ್ನೋದು ಏನಪ್ಪ ಅಂದರೆ ದಕ್ಷಿಣ ಆಫ್ರಿಕಾದಲ್ಲಿ ಕಂಡುಬರುತ್ತೆ. ಹೌದಾ, ಸ್ಟೆಪೀಸ್ ಅಂತಕ್ಕಂಥ ರಷ್ಯಾ, ಸಾವನ್ನಾ ಕಾಂಗೋ, ಬನ್ನಿ ಭಾರತ ಅಂತಕ್ಕಂಥಲ್ಲಿ ಕಂಡುಬರುತ್ತೆ. ಇಲ್ಲಿ ಡೌನ್ಸ್ ಹುಲ್ಲುಗಾವಲು ಪ್ರದೇಶ ಆಸ್ಟ್ರೇಲಿಯಾದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ ಯಾವುದು ಅಂತಕ್ಕಂತ ಬಂದರೆ ಜೀವಿಗೋಳದ ಕಾರ್ಯಾತ್ಮಕ ಮತ್ತು ರಚನಾತ್ಮಕದ ಘಟಕ ಯಾವುದು ಅಂತಕ್ಕಂತಹ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ದ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ಬಯೋಸ್ಪಿಯರ್ ಯಾವುದು ಅಂತ ಬಂದರೆ ಇಕೋಸಿಸ್ಟಮ್ ಅಂತಕ್ಕಂಥ ಪರಿಸರ ವ್ಯವಸ್ಥೆಗೆ ಏನಂತ ಕರೀತಾರೆ ಅಂದರೆ ಅದು ಕಾರ್ಯಾತ್ಮಕ ರಚನಾತ್ಮಕ ಘಟಕ ಅಂತ ಕರೀತಾರೆ.
ನೋಡಿ, ಎಕಾಲಜಿಕಲ್ ಆರ್ಗನೈಜೇಷನ್ ಅಥವಾ ಜೀವಿ ಪರಿಸರ ಶಾಸ್ತ್ರದ ಮಜಲು ಎಗಳು ಯಾವ ಅಂತಂದ್ರೆ ಹಂತಹಂತವಾಗಿ ಬರ್ತಾವ. ಒಂದು ಸ್ಪೀಸೀಸು, ಪಾಪ್ಯುಲೇಷನ್, ಬಯೋ ಕಮ್ಯುನಿಟಿ ಮತ್ತೆ ಎಕೋಸಿಸ್ಟಮು, ಬಯೋಮ್ಸು, ಬಯೋಸ್ಪಿಯರ್ ಅಂತ ಬರುತ್ತೆ. ಪ್ರಭೇದ, ಜೀವಿ ಸಂದಣಿ, ಜೀವಿ ಸಮುದಾಯ, ಪರಿಸರ ವ್ಯವಸ್ಥೆ, ಜೀವಿ ಸಮೂಹ ಮತ್ತು ಜೀವಿಗೋಳ ಅಂತಕ್ಕಂತ ಹಂತಹಂತವಾಗಿ ಬರುತ್ತೆ. ಅದರಲ್ಲಿ ಪ್ರಭೇದ ಅಂದ್ರೆ ಏನು ಅಂತ ಬಂದ್ರೆ, ಒಂದು ಜೀವಿ ತಮ್ಮ ತಮ್ಮಲ್ಲೇ ಪ್ರಜನ ಕ್ರಿಯೆಯನ್ನು ನಡೆಸಿ ಅಥವಾ ಸಂತಾನ ಕ್ರಿಯೆಯನ್ನು ನಡೆಸಿ ಮುಂದಿನ ಪೀಳಿಗೆ ಅಂದ್ರೆ ಫಲವಂತಿಕೆ ಪೀಳಿಗೆಯನ್ನ ಸೃಷ್ಟಿಸುವ ಸಾಮರ್ಥ್ಯ ಇದ್ರೆ ಅದಕ್ಕೇನಂತ ಕರಿತೀವಿ ಅಂತ ಬಂದ್ರೆ ಆ ಜೀವಿಗಳಿಗೆ ಪ್ರಭೇದ ಅಂತ ಕರಿತೀವಿ. ಉದಾಹರಣೆಗೆ ಮನುಷ್ಯ ಪ್ರಭೇದ ಅನ್ಬೋದು. ಮುಂದಿನ ಜನರೇಷನ್ ಅನ್ನ ಎಷ್ಟು ಸ್ಪೀಡ್ ಆಗಿ ನಡೀತಾ ಇದೆ ಗೊತ್ತಾ? 2021 ಜನಗಣತಿ ಬರಬೇಕು, ಅದರಲ್ಲಿ 130 crore ಕ್ರಾಸ್ ಆಗಿದೆ ಭಾರತ ಪಾಪ್ಯುಲೇಷನ್. ಅದನ್ನ ಮನುಷ್ಯ ಪ್ರಭೇದ ಅನ್ಬೋದು, ಹುಲಿ ಪ್ರಭೇದ ಅನ್ಬೋದು, ಸಿಂಹ ಪ್ರಭೇದ, ಅದು ಪ್ರಭೇದ ಅಂತ ಕರಿಬಹುದು. ಪಾಪ್ಯುಲೇಷನ್ ಅಂತ ಬಂದ್ರೆ ಅಂದ್ರೆ ಒಂದೇ ಪ್ರಭೇದಕ್ಕೆ ಸೇರಿದ ಒಟ್ಟಾರೆ ಜೀವಿಗಳ ಸಂಖ್ಯೆಗೆ ಏನಂತ ಕರಿತೀವಿ ಅಂತ ಬಂದ್ರೆ ಜೀವಿ ಸಂದಣಿ ಅಥವಾ ಪಾಪ್ಯುಲೇಷನ್ ಅಂತ ಕರಿತೀವಿ. ಹೌದಾ? ದ ಸ್ಟಡಿ ಆಫ್ ಪಾಪ್ಯುಲೇಷನ್ ಇಸ್ ಕಾಲ್ಡ್ ಅಟಕಾಲಜಿ ಅಂತ ಕರಿತೀವಿ. ಅದೇ ರೀತಿ ಬಯೋ ಕಮ್ಯುನಿಟಿ ಅಂತ ಬಂದ್ರೆ ಬೇರೆ ಬೇರೆ ಪ್ರಭೇದಕ್ಕೆ ಸೇರಿದ ಒಟ್ಟಾರೆ ಜೀವಿಗಳ ಸಂಖ್ಯೆಯನ್ನು ಏನಂತ ಕರಿತೀವಿ ಅಂತ ಬಂದ್ರೆ ಬಯೋ ಕಮ್ಯುನಿಟಿ ಅಂತ ಕರಿತೀವಿ, ಜೀವಿ ಸಮುದಾಯ ಅಂತ ಕರಿತೀವಿ. ದ ಸ್ಟಡಿ ಆಫ್ ಬಯೋ ಕಮ್ಯುನಿಟಿ ಇಸ್ ಕಾಲ್ಡ್ ಸೆನಕಾಲಜಿ ಅಂತ ಕರಿತೀವಿ. ಅದೇ ರೀತಿ ಎಕೋಸಿಸ್ಟಮ್ ಅಂತ ಬಂದ್ರೆ ಜೀವಿ ಸಮುದಾಯದ ಜೊತೆಗೆ ಸುತ್ತಮುತ್ತಲಿನ ಭೌತಿಕ ಪರಿಸರವನ್ನು ಒಳಗೊಂಡಿರೋದಕ್ಕೆ ಏನಂತ ಕರಿತೀರಿ ಅಂತ ಬಂದ್ರೆ ಪರಿಸರ ವ್ಯವಸ್ಥೆ ಅಂತ ಕರಿತೀವಿ. ಬೇರೆ ಬೇರೆ ಪ್ರಭೇದಕ್ಕೆ ಸೇರಿದ ಒಟ್ಟಾರೆ ಜೀವಿಗಳ ಸಂಖ್ಯೆಯ ಜೊತೆಗೆ ಅದರ ಸುತ್ತಮುತ್ತಲಿನ ಭೌತಿಕ ಪರಿಸರ ಒಳಗೊಂಡಿರೋದನ್ನ ಏನಂತ ಕರಿತೀವಿ ಅಂದ್ರೆ ಇಕೋಸಿಸ್ಟಮ್ ಅಂತ ಕರಿತೀವಿ. ಈ ಇಕೋಸಿಸ್ಟಮ್ ಅನ್ನ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಬಯೋಸ್ಪಿಯರ್ ಅಂತ ಕರಿತೀವಿ. ಹೌದಾ? ಇದನ್ನ ಏನು ಬಯೋಮ್ಸ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಒಂದೇ ಹವಾಗುಣವನ್ನು ಹೊಂದಿರುವ ವಿಶಾಲವಾದಂತಹ ಭೂಪ್ರದೇಶದಲ್ಲಿ ಕಂಡು ಬರುವ ಪರಿಸರ ವ್ಯವಸ್ಥೆಗೆ ಜೀವಿ ಸಮೂಹ ಅಂತ ಕರಿತೀವಿ. ಇಲ್ಲಿ ಜೀವಗೋಳದ ಕಾರ್ಯಾತ್ಮಕ ಮತ್ತು ರಚನಾತ್ಮಕ ಘಟಕ ಯಾವುದು ಅಂತ ಬಂದ್ರೆ ಅದು ಇಕೋಸಿಸ್ಟಮ್ ಅಥವಾ ಪರಿಸರ ವ್ಯವಸ್ಥೆ ಅಂತಕ್ಕಂಥದನ್ನ ನೋಡ್ತೀವಿ. ಮುಂದಿನ ಪ್ರಶ್ನೆ ಯಾವುದು ಅಂತಕ್ಕಂಥದನ್ನ ಬಂದ್ರೆ, ಅರೋರಾ ಆಸ್ಟ್ರಲಿಸಿಸ್ ಅಂತಕ್ಕಂತಹ ಒಂದು ದಕ್ಷಿಣ ಧ್ರುವ ಜ್ಯೋತಿ ಎಲ್ಲಿ ನಿರ್ಮಿಸಲಾಗಿದೆ ಅಂತ ಕೇಳಿದರೆ, ಉತ್ತರ ಉಷ್ಣತಾ ಮಂಡಲ ಅಥವಾ ಟ್ರೋಪೋ ಥರ್ಮೋಸ್ಪಿಯರ್ ಅಂತಕ್ಕಂಥ ನೋಡ್ತೀವಿ. ಇದು ಏನು ಅಂತ ಬಂದ್ರೆ, ಉತ್ತರ ಧ್ರುವ ಅರೋರಾ ಆಸ್ಟ್ರಲಿಸಿಸ್, ಅರೋರಾ ಬುರಾಲಿಸಿಸ್ ಅಂತಕ್ಕಂಥದ್ದು ಉತ್ತರ ಧ್ರುವ ಅಂತಕ್ಕಂಥ ಎರಡು ಧ್ರುವ ಜ್ಯೋತಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಎಲ್ಲಿ ಅಂತ ಬಂದ್ರೆ ಅದು ಥರ್ಮೋಸ್ಪಿಯರ್ನಲ್ಲಿ. ಈ ಥರ್ಮೋಸ್ಪಿಯರ್ ಬಗ್ಗೆ ನೋಡ್ಬೇಕಾದ್ರೆ, ಅತಿ ಹೆಚ್ಚು ಉಷ್ಣತೆ ಹೊಂದಿದ್ರಿಂದ ಇದು ಉಷ್ಣತಾ ಮಂಡಲ ಅಂತ ಕರೀತಾರೆ. ಇಲ್ಲಿ ಅತಿ ಹೆಚ್ಚು ಉಷ್ಣತೆಯಿಂದ ಕೂಡಿದ್ರಿಂದ ಇಲ್ಲಿ ಅಣುಗಳೇನಾಗ್ತಾವ ಅಂದ್ರೆ ಅಣುಗಳನ್ನು ಒಡೆದು ಅಯಾನ್ ಸ್ವರೂಪವನ್ನು ಪಡ್ಕೊಳ್ತವೆ. ಇದಕ್ಕೆ ಅಯಾನೋಸ್ಪಿಯರ್ ಅಂತ ಕರೀತಾರೆ. ಇಲ್ಲಿರುವಂತಹ ಎಕ್ಸ್ ಮತ್ತು ಮೈಕ್ರೋವೇವ್ಸ್ ಅಂದ್ರೆ ಕ್ಷಯಕಿರಣ ಮತ್ತು ಸೂಕ್ಷ್ಮ ತರಂಗಗಳೇನಾಗ್ತಾವ ಅಂದ್ರೆ ಹೀರ್ಕೊಳ್ತವೆ. ರೇಡಿಯೋ ವೇವ್ಸ್ಗಳು ಭೂಮಿಗೆ ಮರುಪ್ರತಿಫಲನ ನೀಡಿದ್ರಿಂದ ಭೂಮಿಯಲ್ಲಿ ಸಂವಹನ ಮತ್ತು ಸಂಪರ್ಕಕ್ಕೆ ಕಾರಣವಾಗಿದ್ದೆ ಇಲ್ಲಿ ಥರ್ಮೋಸ್ಪಿಯರ್ನಲ್ಲಿ. ಹೌದಾ? ಇಲ್ಲಿ ಉತ್ತರ ಏನಾಗುತ್ತೆ ಅಂತ ಬಂದ್ರೆ, ಥರ್ಮೋಸ್ಪಿಯರ್ ಆಪ್ಷನ್ ಕೊಟ್ಟಿದ್ದಾರೆ. ಟ್ರೋಪೋಸ್ಪಿಯರ್ ಅಂತ ಬಂದ್ರೆ, ಟ್ರೋಪೋಸ್ಪಿಯರ್ ಅಂತ ಬಂದ್ರೆ ಭೂಮಿಯ ಅತ್ಯಂತ ಹತ್ತಿರವಾದಂತಹ ವಾಯುಗೋಳ ಇದು. ಅಂದ್ರೆ ಇಲ್ಲಿ ಹವಾಮಾನಕ್ಕೆ ಬದಲಾವಣೆಗೆ ವಿದ್ಯಮಾನಗಳಾದಂತಹ ಗುಡುಗು, ಮಿಂಚು, ಸಿಡಿಲು, ಕಾಮನ್ ಬಿಲ್ಲುಗಳನ್ನ ಕಂಡು ಬರೋದು ಎಲ್ಲಿ ಅಂತ ಬಂದ್ರೆ ಇದು ಟ್ರೋಪೋಸ್ಪಿಯರ್ನಲ್ಲಿ. ಸ್ಟ್ರಾಟೋಸ್ಪಿಯರ್ ಅಂತಕ್ಕಂತ ಬಂದ್ರೆ ಇಲ್ಲಿ ಓಜೋನ್ ಪದರು ಮತ್ತು ವಾಯುಯಾನಕ್ಕೆ ಸೂಕ್ತವಾದಂತಹ ಪ್ರದೇಶ ಯಾವುದು ಅಂತ ಬಂದ್ರೆ ಇದು ಸಮಶೀತೋಷ್ಣ ಮಂಡಲ ಅಂತ ಕರೀತಾರೆ. ಮೀಸೋಸ್ಪಿಯರ್ ಅಂತ ಕೊಟ್ಟಿದ್ದಾರೆ, ಇದು ಅತ್ಯಂತ ತಂಪು ವಲಯ. ಇದು ಭೂಮಿಗೆ ಉಲ್ಕೆ ಮತ್ತು ಉಲ್ಕಪಾತದಿಂದ ರಕ್ಷಣೆಯನ್ನು ಮಾಡುತ್ತೆ. ಯಾವುದು ಅಂತ ಬಂದ್ರೆ ಇದು ಮೀಸೋಸ್ಪಿಯರ್ ಅಥವಾ ಮಧ್ಯಂತರ ಮಂಡಲ ಅಂತ ಕರೀತಾರೆ. ಇಲ್ಲಿ ಅರೋರಾ ಆಸ್ಟ್ರಲಿಸಿಸ್ ಅಂತಕ್ಕಂತಹ ಒಂದು ದಕ್ಷಿಣ ಧ್ರುವ ಜ್ಯೋತಿ ಎಲ್ಲಿ ಕಂಡು ಬರುತ್ತೆ ಅಂತ ಬಂದ್ರೆ ಅದು ಥರ್ಮೋಸ್ಪಿಯರ್. ಮುಂದಿನ ಪ್ರಶ್ನೆ ಯಾವುದು ಅಂತಕ್ಕಂಥದನ್ನ ಬಂದ್ರೆ, ಕೈಬುಲ್ ಆಜ್ಮೋ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಉತ್ತರ ಮಣಿಪುರ್. ರಾಷ್ಟ್ರೀಯ ಉದ್ಯಾನವನಗಳು ಭಾರತದಲ್ಲಿ 104 ರಾಷ್ಟ್ರೀಯ ಉದ್ಯಾನಗಳಿದ್ದಾವೆ, ಕರ್ನಾಟಕದಲ್ಲಿ 5 ರಾಷ್ಟ್ರೀಯ ಉದ್ಯಾನಗಳಿದ್ದಾವೆ. ಅದರಲ್ಲಿ ಕೈಬುಲ್ ಆಜ್ಮೋ ಕೂಡ ಒಂದು. ಕೈಬುಲ್ ಆಜ್ಮೋ ರಾಷ್ಟ್ರೀಯ ಉದ್ಯಾನವನ ಮಣಿಪುರ್ನಲ್ಲಿ ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತೆ ಅಂದರೆ, ಲೋಕ್ತಕ್ ಸರೋವರ. ಜಗತ್ತಿನಲ್ಲಿ ಏನಪ್ಪ ಅಂದರೆ ತೇಲುವ ಸರೋವರ ಯಾವುದಂತ ಬಂದರೆ ಲೋಕ್ತಕ್ ಸರೋವರ. ಈಶಾನ್ಯ ಭಾರತದ ಸಿಹಿ ನೀರಿನ ಸರೋವರ ಅಂತ ಕರೀತಾರೆ. ಯಾವುದಕ್ಕೆ? ಲೋಕ್ತಕ್ ಸರೋವರದ
ಮೇಲೆ ಎಲೆ ಅದರ ದಂಡೆಯ ಮೇಲೆ ಕಂಡು ಬರುವಂತಹ ರಾಷ್ಟ್ರೀಯ ಉದ್ಯಾನವನವೇ ಯಾವುದಂತ ಬಂದ್ರೆ ಕೈಬುಲ್ ಲಾಜ್ಮೋ. ಈ ಕೈಬುಲ್ ಲಾಜ್ಮೋದಲ್ಲಿ ಒಂದು ವಿಶೇಷತೆಯನ್ನು ನೋಡಬೇಕಾದ್ರೆ ಫುಮ್ದೀಸ್ ಅಂತಕ್ಕಂಥ ಒಂದು ಸಸ್ಯ ಜೈವಿಕ ರಾಶಿ ಬೆಳಿ ಇಲ್ಲಿ ಕಂಡು ಬರುತ್ತೆ. ಈ ಫುಮ್ದೀಸ್ ಅಂತಕ್ಕಂಥ ಸಸ್ಯ ರಾಶಿಯನ್ನು ತಿಂದು ತೀವ್ರ ಅಳಿವಿನಂಚಿನಲ್ಲಿರುವಂತಹ ಪ್ರಭೇದ ಮಣಿಪುರ್ ಥೈಮಿನ್ ಅಥವಾ ಶಾಂಘೈ ಡ್ಯಾನ್ಸಿಂಗ್ ಡಿಯರ್ ಅಂತಕ್ಕಂಥದ್ದು ಈ ಫುಮ್ದೀಸ್ ಸಸ್ಯ ಜೀವರಾಶಿ ಸಸ್ಯವನ್ನು ತಿಂದು ಬದುಕುತ್ತೆ. ಎಲ್ಲಿ ಅಂತ ಬಂದ್ರೆ ಅದು ಕೈಬುಲ್ ಲಾಜ್ಮೋ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಅಲ್ಲಿ ಜಮ್ಮು ಕಾಶ್ಮೀರ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಅಲ್ಲಿ. ಜಮ್ಮು ಕಾಶ್ಮೀರ್ನಲ್ಲಿ ಒಂದು ದಾಚಿಗಮ್ ರಾಷ್ಟ್ರೀಯ ಉದ್ಯಾನವನವನ್ನು ಕಂಡು ಬರುತ್ತೆ. ಇಲ್ಲಿ ಕಾಶ್ಮೀರ ಹಂಗೂಲುಗಳು ಕಾಶ್ಮೀರ್ ಸ್ಟ್ಯಾಗ್ಗಳು ಕಂಡು ಬರುತ್ತವೆ. ಅದು ಒಂದೇ ಒಂದು ರಾಷ್ಟ್ರೀಯ ಉದ್ಯಾನ ಅದು ಎಲ್ಲಿ ಅಂತ ಬಂದರೆ ಅದು ಜಮ್ಮು ಕಾಶ್ಮೀರದ ದಾಚಿಗಮ್ ನ್ಯಾಷನಲ್ ಪಾರ್ಕ್. ಆಸಾಂನಲ್ಲಿ ಕೊಟ್ಟಿದ್ದಾರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಂತಕ್ಕಂಥದ್ದು. ಇಲ್ಲಿ ಒಂದು ಕೊಂಬಿನ ಗೆಂಡಾ ಮುರುಗ ಮತ್ತು ಹುಲಾಕ್ ಗಿಬ್ಬನ್ ಅಂತಕ್ಕಂಥ ಮಂಗಗಳು ಕಂಡು ಬರ್ತವೆ ಎಲ್ಲಿ ಅಂತ ಬಂದರೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ನಲ್ಲಿ. ಇನ್ನೊಂದು ಅರುಣಾಚಲ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಮ್ದಫಾ ರಾಷ್ಟ್ರೀಯ ಉದ್ಯಾನವನ ಕಂಡು ಬರುತ್ತೆ. ಇಲ್ಲಿ ಮೂರು ಹವಾಮಾನ ಗುಣವನ್ನು ಹೊಂದಿರುವಂಥ ಏಕೈಕ ರಾಷ್ಟ್ರೀಯ ಉದ್ಯಾನವನ ಅಂದರೆ ಟೆಂಪರೇಟ್ ಟೆರಾಯ್ಡ್ ಫ್ರೆಜಿಡ್ ಅಂದರೆ ಉಷ್ಣತಾ ಸಮಶೀತೋಷ್ಣ ಮತ್ತು ಶೀತ ಹವಾಗುಣವನ್ನು ಮೂರು ಹವಾಮಾನ ಗುಣಕ್ಕೆ ಹೊಂದಿರುವಂತಹ ಏಕೈಕ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ ಬಂದರೆ ಅರುಣಾಚಲ ಪ್ರದೇಶದ ನಮ್ದಫಾ ರಾಷ್ಟ್ರೀಯ ಉದ್ಯಾನವನ. ಕೈಬುಲ್ ಲಾಜ್ಮೋ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರುತ್ತೆ ಅಂತ ಬಂದರೆ ಅದು ಮಣಿಪುರನಲ್ಲಿ ಕಂಡು ಬರುತ್ತೆ. ಕೊನೆಯ ಪ್ರಶ್ನೆ ಯಾವುದು ಅಂತ ಬಂದರೆ ವಿಶ್ವ ಜೀವ ವೈವಿಧ್ಯತಾ ದಿನ ಯಾವಾಗ ಆಚರಿಸ್ತಾರೆ ಅಂತ ಕೇಳಿದ್ದಾರೆ. ಉತ್ತರ May 22nd. ಅಂದರೆ May 22nd ಏನು ಮಾಡ್ತಾರೆ ಅಂದರೆ ಜೀವ ವೈವಿಧ್ಯತಾ ದಿನ ಅಂತಕ್ಕಂಥದ್ದು ಮಾಡ್ತಾರೆ. ಅಂದರೆ ವಿಶ್ವಸಂಸ್ಥೆ ಜೀವ ವೈವಿಧ್ಯತೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಲಿ ಮತ್ತು ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸಿಕೊಳ್ಳಿ ಅಂತಕ್ಕಂತಹ ಒಂದು ಉದ್ದೇಶದಿಂದ 2001ರಲ್ಲಿ May 22nd ಏನು ಮಾಡ್ತಾರೆ ಪ್ರಥಮ ಬಾರಿಗೆ ಏನು ಮಾಡ್ತಾರೆ ಜೀವ ವೈವಿಧ್ಯತಾ ಅಂದರೆ ವಿಶ್ವ ಜೀವ ವೈವಿಧ್ಯತಾ ದಿನ ಅಂತ ಆಚರಣೆ ಮಾಡ್ತಾರೆ. ಈ ವರ್ಷದ ಥೀಮ್ ಏನಂತ ಬಂದರೆ ವಿ ಆರ್ ದಿ ಪಾರ್ಟ್ ಆಫ್ ದಿ ಸೊಲ್ಯೂಷನ್ ಫಾರ್ ನೇಚರ್ ಅಂತಕ್ಕಂಥದ್ದು ಈ ವರ್ಷದ ವಿಶ್ವ ಜೀವ ವೈವಿಧ್ಯತೆಯ ಧ್ಯೇಯವಾಕ್ಯವಾಗಿದೆ. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಮಾರ್ಚ್ 22 ಅಂತ ಕೊಟ್ಟಿದ್ದಾರೆ. ಮಾರ್ಚ್ 22 ವಿಶ್ವ ಜಲ ದಿನ. ವಿಶ್ವಸಂಸ್ಥೆಯಾದಂಥ ಸಾಮಾನ್ಯ ಸಭೆ 1993ರಲ್ಲಿ ಜಲದ ಬಗ್ಗೆ ಅಂದರೆ ನೀರಿನ ಉಪಯುಕ್ತತೆ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ವಿಶ್ವದ ತುಂಬೆಲ್ಲ ಏನು ಮಾಡಬೇಕು ವಿಶ್ವದಲ್ಲಿ 1993 ಮಾರ್ಚ್ 22 ಪ್ರಥಮ ಬಾರಿಗೆ ಏನಪ್ಪ ವಿಶ್ವ ಜಲ ದಿನವನ್ನು ಆಚರಣೆ ಮಾಡ್ತಾರೆ. ಈ ವರ್ಷದ ಜಲ ದಿನದ ಥೀಮ್ ಅಥವಾ ಧ್ಯೇಯವಾಕ್ಯ ಯಾವುದು ಅಂತ ಬಂದರೆ ವ್ಯಾಲ್ಯೂಯಿಂಗ್ ವಾಟರ್. ಏಪ್ರಿಲ್ 22 ಅಂತ ಕೊಟ್ಟಿದ್ದಾರೆ. ಅರ್ಥ್ ಡೇ ಅಂದರೆ ಭೂ ದಿನ ಅಂತ ಕರಿತೀವಿ. 1970ರಲ್ಲಿ ವಿಶ್ವಸಂಸ್ಥೆ ವಿಶ್ವ ಭೂ ದಿನ ಅಂತಕ್ಕಂಥದನ್ನು ಆಚರಣೆ ಮಾಡಿದೆ 1970ರಲ್ಲಿ. ಈ ಸಲದ ಭೂ ದಿನದ ಥೀಮ್ ಏನು ಅಂತ ಬಂದರೆ ರೀಸ್ಟೋರ್ ಅರ್ಥ್ ಅಂತಕ್ಕಂಥದ್ದು. June 5 ಅಂತ ಬರುತ್ತೆ. 1972 June 5 ಪರಿಸರ ಸಂರಕ್ಷಣೆ ಮೇಲಿನ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಸಮಾವೇಶ ಸ್ಟಾಕ್ಹೋಮ್ನಲ್ಲಿ ನಡೆದಿತ್ತೆ. ಅದರ ಸವಿ ನೆನಪಿನಗೋಸ್ಕರವಾಗಿ June 5 ಏನು ಮಾಡ್ತೀವಿ ವಿಶ್ವ ಪರಿಸರ ದಿನ ಅಂತ ಆಚರಣೆ ಮಾಡ್ತೀವಿ. ಈ ವರ್ಷದ ಥೀಮ್ ಏನಂತ ಬಂದರೆ ಎಕೋಸಿಸ್ಟಮ್ ರೀಸ್ಟೋರೇಷನ್ ಅಂತಕ್ಕಂಥದ್ದನ್ನು ಈ ಸಲದ ಧ್ಯೇಯವಾಕ್ಯವಾಗಿದೆ. ಇದು ಜೀವ ವೈವಿಧ್ಯತೆಯ ದಿನ ಯಾವಾಗ ಅಂತ ಬಂದರೆ ಅದು May 22 ಅಂತಕ್ಕಂಥದ್ದಾಗುತ್ತೆ. ಇಂದು ನಾವು ಪರಿಸರಕ್ಕೆ ಸಂಬಂಧಿಸಿದ 15 ಪ್ರಶ್ನೆಗಳು ಅದರ ಹಿನ್ನೆಲೆ ಮತ್ತು ಪರಿಸರಕ್ಕೆ ಸಂಬಂಧಿಸಿದಂತಹ 100 ಅಂಶಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ. ಇದನ್ನು ಸಂಪೂರ್ಣವಾಗಿ ನೋಡಿ ನೋಟ್ಸ್ ಮಾಡಿಕೊಳ್ಳಿ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳ ಪ್ರತಿಯೊಂದು ಪರೀಕ್ಷೆಗಳಲ್ಲಿ IAS KAS ಗ್ರೂಪ್ ಸಿ FDA SDA PC PSI ಕೂಡ ಪ್ರತಿ ಸಲ ಪ್ರಶ್ನೆಯನ್ನ ಕೇಳ್ತಾ ಇರ್ತಾನೆ. ಇದರಿಂದ ನೀವು ಪರಿಸರಕ್ಕೆ ಪರಿಸರ ವಿಜ್ಞಾನಕ್ಕೂ ಕೂಡ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುವುದು ನಿಮ್ಮ ಕರ್ತವ್ಯ. ನೀಡದೇ ಇದ್ರೆ ನಿಮ್ಮ ಅಂಕಗಳು ನಿಮಗೆ ಸಿಗುವುದಿಲ್ಲ. ಮತ್ತೆ 2 ವರ್ಷ 1 ವರ್ಷ ನಿಮ್ಮ ಹುದ್ದೆಗೋಸ್ಕರವಾಗಿ ನೀವೇನು ಮಾಡಬೇಕು ಕಾಯಬೇಕಾಗುತ್ತೆ. ಏನಾದರೂ ನೀವು ಇನ್ನೂ ಎಲ್ಲಿಯಾದರೂ ತರಬೇತಿ ತೆಗೆದುಕೊಂಡಿಲ್ಲ
ಎಂಬುದಾದರೆ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಯಲ್ಲಿ ಒಂದು ಬಂಪರ್ ಘೋಷಣೆಯನ್ನು ಮಾಡಿದ್ದಾರೆ. ಕೋವಿಡ್ ಸೆಕೆಂಡ್ ಅಲೆಯಿಂದ ಎರಡನೇ ಅಲೆಯಿಂದ ಇಡೀ ಜನಸಾಮಾನ್ಯರು ಏನಾಗಿದ್ದಾರೆ, ತತ್ತರಿಸಿ ಹೋಗಿದ್ದಾರೆ, ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಅದನ್ನ ಆರ್ಥಿಕವಾಗಿ ಕೆಲವರನ್ನ ಸ್ಪರ್ಧಾ ಮಿತ್ರರಿಗೆ ಏನಪ್ಪಾ ಅಂದ್ರೆ ಸಹಾಯ ಮಾಡಲು ವಿದ್ಯಾಕಾಶಿ ಸಂಸ್ಥೆ ಏನ್ ಮಾಡಿದೆ ಅಂದ್ರೆ ಮೊದಲ ಬರುವಂತ 1000 ವಿದ್ಯಾರ್ಥಿಗಳಿಗೆ ಪ್ರತಿಶತ 25% ಏನಂದ್ರೆ ಶುಲ್ಕವನ್ನ ಕಡಿತಗೊಳಿಸ್ತಾ ಇದೆ, ಆರ್ಥಿಕವಾಗಿ ನಿಮಗೆ ಸಹಾಯವನ್ನ ನೀಡ್ತಾರೆ. ಅಂದ್ರೆ 25% ಏನಂದ್ರೆ ಅದರ ಟ್ಯೂಷನ್ ಫೀಸ್ ಇದೆ ಅಲ್ಲ, ಕೋಚಿಂಗ್ ಫೀಸ್ ಏನ್ ಮಾಡ್ತಾರೆ ಅಂದ್ರೆ ಕಡಿತಗೊಳಿಸ್ತಾ ಇದ್ದಾರೆ. ಇದನ್ನ ನೀವು ಬೇಗ ಇದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ತರಗತಿ ಕೂಡಲೇ ವಿದ್ಯಾಕಾಶಿ ಕರಿಯರ್ ಅಕಾಡೆಮಿಗೆ ನೀವು ಭೇಟಿ ಕೊಟ್ಟೇನಪ್ಪ ಅಂದ್ರೆ ನಿಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನ ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್. ನಾನು ನಿಮ್ಮ ಮೆಹಬೂಬ್ ನಾಯ್ಕೋಡಿ.